ಛೇ 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 ಸಾಕಾಗಿ ಹೋತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು ಹಗಲು ಯಾವುದು ರಾತ್ರಿ ಯಾವುದು ಅನ್ನದ ಬಗಲಿಗೆ ಒಂದು ತೊಗಲಿನ ಚೀಲ ಹಾಕೊಂಡು ಮಗಲಾಯಿ ತನಕ ಹೋದ್ರು ಒಂದು ಹೆಣ್ಣು ಸಿಗಲಾರ್ದಕ್ಕ ಈ ಜೀವ ಸಣ್ಣಾಗಿ ಹೋಗೈತ್ರಿ. ಎಲ್ಲಿ ಹೋದ್ರು ಒಂದು ಹೆಸರು ಇಡ್ತಾರ. ಹೋದ ಕೂಡಲೇ ಅವ್ರ ಮೊದಲು ಕೇಳು ಪ್ರಶ್ನೆ ಏನಪ್ಪಾ ಅಂದ್ರೆ ತಮ್ಮ ನೌಕರಿ ಏನು ಮಾಡ್ತಿ, ನಿನ್ನ ಆಸ್ತಿ ಎಷ್ಟೈತಿ, ನೀವು ಅಣತಾಂಬ್ರೆ ಏಸು ಮಂದಿ, ಅವ್ವ ಅಪ್ಪ ಅದಾರೋ ಏನು ನಿಗರ್ಯಾರೋ ಅಂದ್ರೆ ಅವ್ರು ಕೇಳು ಅರ್ಥ ಹುಡುಗಿಗೆ ಕಿರಿಕಿರಿ ಕೊಡಾಕ ಅತ್ತಿ ಮಾವ ಇರಬಾರ್ದು, ಆಸ್ತಿ ಪಾಲ ಕೇಳಾಕ ಅಣತಾಂಬ್ರೆ ಇರಬಾರ್ದು, ತಮ್ಮ ಮಗಳು ಆರಾಮ ಇರ್ಲಾಕ ಅಳಿಯಾಗ ಗೌರ್ಮೆಂಟ್ ನೌಕರಿ ಇರಬೇಕು ಅಂದ್ರೆ ಅವ್ರು ಹೆಣ್ಣು ಕೊಡೋರು. ನಂದೇನೈತ್ರಿ, ಊರಾಗ ಮನಿ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ಆಸ್ತಿ ಇರ್ಲಿಕ್ಕೆ ಒಟ್ಟ ಹೋತ್ರಿ, ಆತ್ಮವಿಶ್ವಾಸ ಸಾಕಟ್ಟೈತಿ, ಕೈ ಹಿಡಿದು ಕನ್ಯಾಮಣಿನ ಮಹಾರಾಣಿನ ಇಟ್ಟಂಗೆ ಇಡ್ತನಾದ್ರೆ ಏನು ಮಾಡೋದು. ನನ್ನ ಮನದ ನೋವು ತಿಳಿದು ಮಗಳನ್ನ ಕೊಡುವ ಮಂಗ್ಯಾನ ಮಗ ಒಬ್ಬ ಮುಂದೆ ಬರುವಲ್ಲ. ಒಟ್ಟಿನ ಮ್ಯಾಲ ಸೃಷ್ಟಿಕರ್ತನಾದ ಬ್ರಹ್ಮ ಭಾಳ ತಪ್ಪು ಮಾಡ್ಯಾನ್ರಿ. ಈ ಭೂಮಿ ಮ್ಯಾಲ ಹುಟ್ಟಿಸೋದು ಹುಟ್ಟಿಸ್ಯಾನು, ಬರೇ ಗಂಡಸರು ನಟ್ಟೋ ಹುಟ್ಟಿಸೋದಿತ್ತು, ಇಲ್ಲ ಬರೇ ಹೆಂಗಸರು ನಟ್ಟರೇ ಹುಟ್ಟಿಸಿಬಿಡೋದಿತ್ತು. ಹಂಗೆ ಮಾಡಿದ್ರೆ ಅದರ ಟೇಸ್ಟ ಬೇರೆ ಇರ್ತಿತ್ರಿ. ಹೆಣ್ಣ ಗಂಡ ಎರಡು ಮಾಡಿ ನಮಗೆ ಭಾಳ ಪಂಚಿತಿ ತಂದಿಟ್ಟ ನಾವು. ಅಲೇ ಯಾಕೋ ಗೋಪಿನಾಥ, ಏನೋ ಭಾಳ ವಿಚಾರ ಮಾಡ್ಕೋತೀನಿ ತಂಗ ಕಾಣ್ತಿಲ್ಲ, ಏನರೇ ಆಗೈತೋ ನಿನಗ, ಯಾವಾಗ ನೋಡಿದ್ರು ಬರೇ ಅಳಮಾರಿ ಮಾಡ್ಕೊಂಡು ನಿಂತಿರ್ತಿಪ್ಪ, ಜೀವನದೊಳಗೆ ಒಮ್ಮೆರೆ ನಗು ಗೋಪಿನಾಥ. ಹಂಗರೇ ನಗಬೇಕ್ರಿ ಕಾಶಿನಾಥ ಅವ್ರ, ಏನೈತೆ ಅತ್ತ ನಗಬೇಕು, ಮನ್ಯಾಗ ಒಂದು ಚಂದನ ಹೇಳ್ತಿದಾಳತ್ತ ನಗಲಿಯ, ಕಡಿಕೆ ಹೊರಗರೆ ಒಂದು ಚಿನ್ನದಂತ ಗೆಳತಿದಾಳತ್ತ ನಗಲಿಯ, ಏನೈತೆ ಅತ್ತ ನಗಲ್ರಿ. ನನ್ನ ಜೀವನ ಅನ್ನೋದು ಮರುಭೂಮಿ ಒಳಗೆ ನೆರಳು ನೀಡದ ಮರ ಇದ್ದಂಗ, ನಾರಿ ಇಲ್ಲದ ಮನಿ, ನೀರಿಲ್ಲದ ಊರ, ಏನು ಕೊಟ್ಟರು ಬ್ಯಾಡ ಅನ್ನುವಂಗಾಗೈತ್ರಿ ನನ್ನ ಪರಿಸ್ಥಿತಿ. ಮಳ್ಳ ಹಳೆ ಮಳ್ಳ, ಬರೇ ಒಂದು ಹೆಣ್ಣಿನ ಸಲುವಾಗಿಟ್ಟು ಚಿಂತೆ ಮಾಡಕತ್ತೀಯ ನೀ? ಒಂದು ಮಾತು ನನ್ನ ಮುಂದೆ ಹೇಳಿದ್ದೆ ಅಂದ್ರೆ ಎಂದೋ ನಿನ್ನ ಮದುವೆ ಮಾಡಿಬಿಡ್ತೀನಿ. ಹೆಣ್ಣಂದ್ರೆ ಏನು ತಿಳ್ಕೊಂಡಿವೋ, ನಾ ಕೈ ಮಾಡಿದ್ರೆ ಕೈಲಾಸದೊಳಗಿನ ದೇವ ಕನ್ಯರು ಕೂಡ ಸಾಲಾಗಿ ಬಂದು ನಿಂದಿರ್ತಾರ. ಅಷ್ಟು ವರ್ಚಸ್ ಐತ್ರಿ ನಿಮ್ದು? ಹಂಗಾದ್ರೆ ಮತ್ತೆ ನಮ್ಮ ಊರಾಗ ಯಾರು ಕಿಮ್ಮತ್ ಕೊಡಂಗಿಲ್ಲರಿ ನಿಮಗೆ? ಅದಕ್ಕ ಹೇಳುದು, ಹಿತ್ತಲ ಗಿಡ ಮದ್ದಲ್ಲ, ಮನಿ ಅಳಿಯ ಮುದ್ದಲ್ಲ, ಆತ ನನ್ನ ವರ್ಚಸ್ ಎಲ್ಲ ಫುಲ್ ಐತ್ ಕರೆ. ನಮ್ಮ ಊರಾಗಿನವ್ರು ನನಗೆ ಕಿಮ್ಮತ್ ಕೊಡಂಗಿಲ್ಲ. ಯಾಕೆ ಗೊತ್ತೈತಿನ? ಹೊಟ್ಟಿ ಕಿಚ್ಚ. ನಮ್ಮ ಊರಾಗ ಅಟ್ಟ ಯಾಕ, ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ನನಗೆ ಯಾರು ಕಿಮ್ಮತ್ ಕೊಡಂಗಿಲ್ಲ, ಯಾಕ ಹೊಟ್ಟಿ ಕಿಚ್ಚ. ಮತ್ತೆ ನಮ್ಮ ರಾಜ್ಯದೊಳಗ ಕಿಮ್ಮತ್ ಕೊಡ್ಲಿಕ್ಕೆ ನೀವು ನನಗೆ ಮದುವೆ ಎಲ್ಲಿದ್ ಮಾಡವ್ರಿ? ಔಟ್ ಆಫ್ ಕಂಟ್ರಿ ಅಂಡ್ ಔಟ್ ಆಫ್ ಸ್ಟೇಟ್. ಹೇಳ ನಿನಗೆ ಎಲ್ಲಿದ್ ಬೇಕು? ಆಂಧ್ರ, ತಮಿಳ್ನಾಡ, ಕೇರಳ, ಒರಿಸ್ಸಾ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ಹರಿಯಾಣ, ದಿಲ್ಲಿ, ಪಂಜಾಬ, ಗುಜರಾತ, ಹಿಮಾಚಲ, ಅರುಣಾಚಲ, ಸಿಕ್ಕಿಂ, ಗೋವಾ, ರಾಜಸ್ಥಾನ, ಮಿಜೋರಾಮ, ಮಹಾರಾಷ್ಟ್ರ. ಹೇಳ ಇಷ್ಟು ರಾಜ್ಯದೊಳಗೆ ನಿನಗೆ ಯಾವ ರಾಜ್ಯದ ಹೆಣ್ಣು ಬೇಕು ಹೇಳ? ಯಪ್ಪ, ಇಷ್ಟೆಲ್ಲ ರಾಜ್ಯದೊಳಗೆ ಹವಾ ಐತ್ರಿ ನಿಮ್ದು? ಕೇಳ್ತೇನು ಮಳ್ಳ, ನನ್ನ ಬೆನ್ನ ಹತ್ತಿ ನೋಡಿದ್ರೆ ಗೊತ್ತಾಗತ್ತೆ ನಿನಗೆ ನನ್ನ ವರ್ಚಸ್ ಎಷ್ಟೈತಿ ಅನ್ನೋದು. ಹಂಗಾದ್ರೆ ಕರ್ನಾಟಕದಾಗ ಕೆಲಸ ಆಗಂಗಿಲ್ಲತ್ತೀರ ನೋಡ್ ತಮ್ಮ. ನಮ್ಮ ಕರ್ನಾಟಕದಾಗ ಹೆಣ್ಣು ಸಿಗೋದು ಭಾಳ ಕಠಿಣ ಐತಿ, ಯಾಕಂದ್ರೆ ಈಗ ಎಲ್ಲರಿಗೂ ಹಾಡಿದ್ರೆ ಬರೇ ಗಂಡು ಹಡಿಬೇಕನ್ನೋ ವ್ಯಾಮೋಹನ ಹೆಚ್ಚಾಗಿ ಬಿಟ್ಟೈತಿ. ಐದ್ರಾಗ ಬೀಳೋದ ತಡ ಹೋಗಿ ಕಂಪ್ಯೂಟರ್ದಾಗ ಚೆಕ್ ಮಾಡಿಸ್ತಾರ, ಹೆಣ್ಣಿತ್ತಂದ್ರೆ ತೆಗಿಸ್ತಾರೋ, ಗಂಡಿತ್ತಂದ್ರೆ ಸಂತೋಷ ಪಡ್ತಾರ. ಹಿಂಗಾಗಿ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗೈತಿ. ಹೆಣ್ಣಂದ್ರೆ ಏನು ತಿಳ್ಕೊಂಡಾರೋ ಏನೋ, ಹೆಣ್ಣು ಈ ಜಗದ ಕಣ್ಣು, ಹೆಣ್ಣಿಲ್ಲದ ಮನಿ ಅಂದ್ರೆ ಹಣ್ಣು ಕುಡದ ಮರ ಇದ್ದಂಗಲೇ ಅಪ್ಪ. ಅದು ಹೋಗಲಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒಣಕೆ ಓಬವ್ವ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ, ಮಹಾಮಾತೆ ಇಂದಿರಾ ಗಾಂಧಿ, ಮದರ್ ತೆರೇಸಾ, ಇನ್ನೂ ನೂರಾರು ವೀರ ವನಿತೆಯರು ಹುಟ್ಟಿ ಯಾವ ಗಂಡಿಗೂ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಿ ಕೊಟ್ಟರು ಸಹಿತ ಹೆಣ್ಣನ್ನು ಯಾಕಿಟ್ಟು ಕೀಳಾಗಿ ಕಾಣ್ತಾರೋ ಏನೋ. ಹಂಗ ಕೀಳಾಗಿ ಕಂಡ ನಮ್ಮಂತವ್ರಿಗೆ ಗೋಳು ತಂದಿಟ್ಟಾರ್ರಿ. ಅಲ್ಲ, ಹರಕಿ ಹೊತ್ತು ಹಡದ ಗಂಡಸ ಮಕ್ಕಳರೇ ಮುಪ್ಪಿನ ಕಾಲಕ್ಕೆ ತಾಯಿ ತಂದಿನ ನೋಡ್ತಾರೆ ತಿಳ್ಕೊಂಡೆನ್ನಿ, ಹೇಳ್ತಿ ಬರೋದಷ್ಟೇ ತಡ, ತಾಯಿ ತಂದಿನ ಹೊರಗೆ ಹಾಕಿಬಿಡ್ತಾರೆ ಈಗಿನ ಗಂಡಸ ಮಕ್ಕಳು. ಅಂಥವ್ರನ್ನ ಮಕ್ಕಳನ್ರಿ, ಮಂಗ್ಯಾನ ಮಕ್ಕಳು ಅವರು. ಅಂಥವ್ರಿಗೆ ಅವ್ವ ಅಪ್ಪ ಸಾತ್ರು ಕಣ್ಣಾಗ ಒಂದು ಹನಿ ನೀರು ಸಹಿತ ಬರಂಗಿಲ್ರಿ. ಹತ್ರ ಅಬ್ರುಗಿಬ್ರು ಹಾದಿತ್ತನವ್ರ ಹಂಗೆ ಟಾವೆಲ್ ಮುಸುಕ್ ಹಾಕೊಂಡು ಮೂಲ್ಯಾಗ ಕೂತಿರ್ತಾರ. ಅದ ಹೆಣ್ಣು ಮಕ್ಕಳಿದ್ರೆ ಎಷ್ಟು ಚಂದ ಅಳತಾರ ನೋಡಿರಿ ಇಲ್ಲೋ. ಅದಕ್ಕೆ ಹಿರಿಯರು ಹೇಳ್ತಾರು, ಹೆಣ್ಣು ಮಕ್ಕಳಿದ್ರೆ ಹೆಣ ಸಿಂಗಾರ ಆತ್. ನೋಡ್ರಿ ಕಾಶಿನಾಥ ಅವ್ರ, ನೀವು ಏನಾರ ಪ್ರಯತ್ನ ಮಾಡಿ ನನಗೊಂದು ಮದುವೆ ಮಾಡಿ ಪುಣ್ಯ ಕಟ್ಕೊಂಡ್ರೆ ನಾ ಎರಡು ಮೂರು ಡಜನ್ ಬರೇ ಹೆಣ್ಣು ಮಕ್ಕಳನ್ನ ಹಡಿತೀನಿ ನೋಡ್ರಿ. ಅಷ್ಟು ಮಾಡಿದ್ರೆ ನಿನಗೂ ಪುಣ್ಯ ಬರ್ತೈತಿ. ಹೋಗ್ಲಿ ಬಿಡು, ನಿನಗೆ ಯಾವ ರಾಜ್ಯದ ಹೆಣ್ಣು ಬೇಕನ್ನೋದು ಹೇಳಲಿಲ್ಲ. ನೋಡ್ರಿ, ನನಗಂತೂ ಕನ್ನಡ ಬಿಟ್ಟರೆ ಇನ್ನೊಂದು ಯಾವ ಭಾಷೆನೂ ಬರಂಗಿಲ್ಲ. ನೀವರೇ ಔಟ್ ಆಫ್ ಸ್ಟೇಟ್ ಹತ್ತಿರಿ. ಈ ಸದ್ದ ನನ್ನ ಪರಿಸ್ಥಿತಿ ನೋಡಿದ್ರೆ ಭಾಷೆ ಅಂತೂ ಬಿಡ್ರಿ, ಅದು ಮಾತು ಬರಲಾರ್ದ ಮೂಕಿದ್ರೂ ಇರಲಿ, ಕರೆ ಸದ್ದ ನನಗೆ ಹೆಣ್ತಿ ಬೇಕಾಗೈತಿ. ಮಾಡೋದು ಮಾಡ್ತೀರಿ, ಭಾಳ ದೂರಿಂದ ಮಾಡಬೇಡ್ರಿ ಆತ. ನೋಡು ತಮ್ಮ, ನೀ ದೂರಿಂದ ಬ್ಯಾಡತಿ ಹೌದಲ್ಲೋ, ಈ ಸದ್ದ ನಮ್ಮ ನೆರೆ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ನೀ ಬಿಜಾಪುರದಾಗಿದ್ರು ಸನೇ ಆಕೈತಿ, ಇನ್ನು ಬೆಳಗಾವದಾಗಿದ್ರು ಸನೇ ಆಕೈತಿ, ನಿನಗೆ ಮಹಾರಾಷ್ಟ್ರದ ಹೆಣ್ಣು ಮಾಡಿಬಿಡ್ತಾನೆ, ನೀ ಏನೂ ಕಾಳಜಿ ಮಾಡಬೇಡ. ಮತ್ತೆ ನನಗೆ ಮರಾಠಿ ಬರಂಗಿಲ್ಲರಿ, ಹೆಂಗೆ ಮಾಡೋದು? ನೀ ಯಾಕೆ ಕಾಳಜಿ ಮಾಡ್ತಿ, ನನಗೆ ಬರ್ತಾವಲ್ಲ. ಅಂದ್ರೆ ನನಗೆ ಮದುವೆ ಮಾಡಿ ನೀವು ಆಕಿ ಕೂಡ ಸಂಸಾರ ಮಾಡವ್ರನ್ರಿ? ಹೇ, ಹಂಗ್ಯಾಂಗ ಮಾಡಕ್ ಬರ್ತೈತಿ? ಒಟ್ಟು ನಾ ನಿಮಗೆ ಸಹಾಯ ಮಾಡಾವ್ ಅಂದ್ರೆ ನಿನಗೆ ಮರಾಠಿ ಬರಂಗಿಲ್ಲ, ಆಕಿ ಕನ್ನಡ ಬರಂಗಿಲ್ಲ, ಅದಕ್ಕೆ ನೀ ಮಾತಾಡಿದ ಆಕಿಗೆ ಹೇಳೋದು, ಆಕಿ ಮಾತಾಡಿದ್ದು ನಿನಗೆ ಹೇಳೋದು,
ಇಷ್ಟೇ ನನ್ನ ಕೆಲಸ. ಮತ್ತೆ ನೀವು ಸಹಾಯ ಮಾಡ್ಕೋತ ಬೆನ್ನು ಹತ್ತಿದ್ರೆ ನಾವು ಸಂಸಾರ ಮಾಡೋದು ಯಾವಾಗ್ರಿ? ಒಟ್ಟ 4 ದಿವಸ. ಯಾಕಂದ್ರೆ ನಿನ್ನ ಹೆಂಡತಿ ಸಾಪಿಗೆ ಬೀಳುತ್ತಾನ, ನಿನ್ನ ಹೆಂಡತಿ ಕನ್ನಡ ಬರೋದಿಲ್ಲ, ಅದಕ್ಕೆ ಸಹಾಯ ಮಾಡವನ. ನೋಡು ನೋಡ್ರಿ, ಮೊದಲು ಮದುವೆರೇ ಮಾಡ್ರಿ, ಮುಂದೆ ವಿಚಾರ ಮಾಡೋಣತ್ತ. ನಡಿ, ಇಂದ ತಯಾರಾಗ, ಹೋಗೇ ಬಿಡುನು. ಕನ್ಯಾರೇ ಅವ್ರಾಗೈತ್ರಿ. ನೋಡ್ತಮ್ಮ, ಸಾಂಗ್ಲಿ ಜಿಲ್ಲಾ ಅಟ್ಪಡಿ ತಾಲೂಕದಾಗ ಕರ್ಗಣಿ ಅಂತ ಒಂದು ಊರೈತಿ. ಆ ಊರಾಗ ಲಕ್ಷ್ಮಣ್ ಜಗನ್ನಾಥ್ ಸಿಂಧಿ ಅಂತ ಒಬ್ಬ ನಮ್ಮ ದೋಸ್ತದಾನ. ಅವನೊಂದು ಮಗಳು ಚಂದ ಭಾಳ ಐತೆ ಹೇಳ್ಯಾನು. ಅದಕ್ಕೆ ನಿಮ್ಮ ಕಡೆ ಒಂದು ಎಲ್ರಿ ವರ ಇದ್ರೆ ನೋಡ್ರಿ ಅಂತ ಒಂದು 5-6 ಸಲ ಹೇಳ್ಯಾನ. ಹುಡುಗಿ ಮಾತ್ರ ಕಡ್ಡಿಲೇ ಬರ್ದಂಗ ಐತತ್. ನಡಿ, ಹೋಗೇ ಬಿಡುನು. ಅಂತ ಹುಡುಗಿನ ನನಗೆ ಹೆಂಗ್ ಕೊಡ್ತಾರ್ರಿ? ನನಗರೆ ನೌಕರಿ ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ. ಏ ಮಳ್ಳ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂದಾರ. ಸುಳ್ಳಿನ ಸರದಾರ ಅತ್ತ 1000 ಸರ್ಟಿಫಿಕೇಟ್ ಪಡೆದು ಈ ಕಾಶಿನಾಥ್ ಇರ್ಲಕ್ಕ ನೀ ಯಾಕೆ ಕಾಳಜಿ ಮಾಡ್ತೀಯ? ನಡಿ, ನಾ ಅಲ್ಲಿ ಹೋಗಣ. ಅವ್ರ ಮುಂದೆ ಏನೋ ಹೇಳಿದ್ರು ನೀ ಸುಮ್ಮ ಹ್ಞೂ ಅನ್ಕೋತ ಕುಂದಿರ್ಬೇಕು. ನೀ ಹ್ಞೂ ಅಂದಿ ಹೋಳ್ಗಿ ಹೊಡೆದ ಬಂದ್ಬಿಡುನು. ನಡ್ರಿ, ಹಂಗಾರ ಹೋಗುನು. ಒಟ್ಟು ಏನು ಮಾಡ್ತೀರಿ ಮಾಡ್ರಿ, ನನ್ನ ಮದುವೆ ಒಂದು ಮಾಡಿದ್ರಿ ಅಂದ್ರೆ ನಾ ನಿಮ್ಮ ಫೋಟೋಕ್ಕೆ ಗೂಟ ಪಡೆದು ಪೂಜೆ ಮಾಡ್ತೀನಿ ರೀ. ನಡಿ, ಹಂಗಾರ ಹೋಗುನು. ನಡ್ರಿ ಹೋಗುನು. ಅಕಿಲ ನೋಡು ಗೋಪಿನಾಥ, ಹೆಂಗೈತ್ ನೋಡು ಮಾರ. ಯಪ್ಪ, ಭಾರಿ ಐತಿಪ್ಪ ಫಿಗರ್. ಆಹಾಹಾಹಾ, ಏನಿವಳ ರೂಪ! ಕೆಂಪು ಕೆಂದಾವರೆ ಗಲ್ಲ, ಹೊಳೆವ ದಾಳಂಬರಿ ಬೀಜಿನಂತ ಹಲ್ಲ, ಮೂಗು ಸಂಪಿಗೆ ತಿನಿ ಸುಳ್ಳಲ್ಲ, ಇಂಥ ಸುರಸುಂದರಿಯನ್ನು ನಾನು ಎಲ್ಲೂ ನೋಡೇ ಇಲ್ಲ. ಮಳ್ಳ, ನೀ ಅಂತೂ ಬಿಡ, ನಾ ಇಡೀ ಜಗತ್ತಾಗ ತಿರುಗಾಡಿದ್ರು ಇಂಥ ಪೀಸ್ ನೋಡಿಲ್ಲು. ಆಹಾಹಾ, ಏನಿವಳ ಸೌಂದರ್ಯ! ಬಳ್ಳಿ ಅಂತೆ ಬಳುಕುವ ಸೊಂಟ, ಇಂಪಾಗಿ ಕೋಗಿಲೆ ಅಂತೆ ಹಾಡುವ ಕಂಠ, ನಿಜವಾಗಿ ಇವಳ ಕೊರಳಿಗೆ ತಾಳಿ ಕಟ್ಟುವವನೇ ಬಂಟ. ಸರದ ನಿತ್ತು ಒಂದು ಬಿಟ್ರೆ ಸೈಲಾಕತಿ ನಿನ್ನ ದೋತರ ಗಂಟ. ಯಾಕೋ ಗೋಪಿ, ಯಾರಿಗೆ ಹಾಕಬೇಕತ್ ಮಾಡಿಯೋ ನೀ ಟೋಪಿ? ಯಾಕ ಹುಡುಗಿನ ನನಗೆ ನೋಡ್ಬೇಕತ್ ಬಂದಿಯೋ? ಏನ್ ನೀನ ಹೊಡ್ಕೊಂಡು ಹೋಗ್ಬೇಕತ್ ಮಾಡಿಯೋ? ಏ ಹಂಗ್ಯಂಗ, ನಿನಗ ಮದುವೆ ಮಾಡ್ಬೇಕತ್ತೆ ನಿನ್ ಕರ್ಕೊಂಡು ಬಂದನಪ್ಪ. ಬ್ಯಾಡ ಮಾರಾಯ, ನನಗೆ ಮದುವೆನ ಬ್ಯಾಡ. ನೀ ಬಾಳ ಲಪ್ಪಂಗಿದ್ದಂಗ ಕಾಣ್ತಿ ಮನುಷ್ಯ. ಕಂದಿಲ್ ನಂದು, ಬೆಳಕು ನಿಂದಾದಿತ್ತು. ನಡಿ, ಊರಿಗೆ ಹೋಗುನು. ಏ ಎಟ್ಟರೆ ಮಳ್ಳದಿಲಿ, ಏನೋ ಆಕಿ ಸೌಂದರ್ಯ ನೋಡಿ ಸ್ವಲ್ಪ ವರ್ಣನೆ ಮಾಡಿನಿ, ಬಾಳ ತಪ್ಪು ತಿಳ್ಕೊಳ್ಳೋಪ್ಪ ನೀನು. ಏ ನೋಡ್ಯಾರೆ ನೋಡು, ಸ್ವಲ್ಪ ಚಂದಗೆ ಕಣ್ಣು ತೆರೆದು ನೋಡು. ಬ್ಯಾಲ್ ನೋಡ, ತೆಳಗ ನೋಡ, ಮುಂದೆ ನೋಡ, ಹಿಂದೆ ನೋಡ. ಏ ಹಿಂದೆ ಬಾಳ ಭಾರಿ ಅದಳಪ್ಪ, ನನಗೆ ಎಲ್ಲಿ ಹಂಗೆ ಬೇಕ ಅಲ್ಲಿ ಹಂಗದಾಳ. ಕಾಶಿನಾಥ, ನಿನ ಕೈ ಮುಗಿತನ. ಒಟ್ಟು ಏನರೆ ಮಾಡಿ ಕಿನ್ ನನಗೆ ಗಂಟ ಹಾಕಿ. ಇಂಥ ಹೆಣ್ಣು ಇಡೀ ನಮ್ಮ ಕರ್ನಾಟಕದಾಗ ಇಲ್ಲೋ ಮಾರಾಯ. ಪಪ್ಪ ಪಪ್ಪ, ಕಾಯ್ಸಲ ಬಾಯಿ. ಈತ ಕೋನ್ ದೋನ್ ಹೇಳ ಅಲ್ಲ, ಈ ಬಗ್ಗ ಕೋಣ ಈತ ಬಗ್ ಬಾ. ನಮಸ್ಕಾರ ಲಕ್ಷ್ಮಣ್, ನಮಸ್ಕಾರ. ಓ ರಾಮ್ ರಾಮ್ ಕಾಶ, ರಾಮ್ ರಾಮ್ ಕವಾಲಾಯ್ ಕಸಾಕಾಯ್. ಹಾ ಕಾಶಿನಾಥ, ಇವೇನ್ ನಮ್ಮನ್ನ ಕಸ ಕಸ್ಬೇಕತ್ ಮಾಡ್ಯಾನ? ಏನ ಬರು ಪುರುಸೋತಿಲ್ದ ಕಸ ಕಾಯಿ ಎಲ್ಲ ಕತ್ಯಾನ? ನೀ ಏನ ಕನ್ಯಾ ನೋಡಕ್ ಬಂದಿಯೋ? ಏನ್ ಕಸ ತೆಗಿಯಕ್ ಬಂದಿಯೋ? ಏ ಹಂಗಲ್ಲೋ ಮಾರಾಯ, ಕಸ ಕಾಯಿ ಅಂದ್ರೆ ಹೆಂಗದಿರಿ, ಯಾವಾಗ ಬಂದ್ರಿ ಅಂತ ಕೇಳಾತ್ಯಾ ನಾವು. ನೀ ಸುಮ್ಮನೆ ಕುಂದ್ರು ಗೋಪ್ಯ. ಅರೆ ಕಾಶ, ಕೋಣ ಹಾಯ್ಪೋರ್ಗ. ಹಾ ಕೋಣತನ? ಏನ್ ನನಗ ಏನು ಇಲ್ಲ, ಸುಮ್ಮ ಕುಂದ್ರಲಿ. ಈ ಕೋಣ ಅಂದ್ರ ಅವ ಯಾರು ಅತ್ ಕೇಳಿದಂಗ. ಹಾ ಹಾ ಹಾ, ಕೋಣ ಅಂದ್ರ ಇವ್ ಯಾರ ಅಂದಂಗ, ಎಮ್ಮೆ ಅಂದ್ರ ಅವ ಯಾರ ಅಂದಂಗನ? ಸುಮ್ಮನೆ ಕುಂದ್ರು ಮಾರಾಯ, ನಿನ್ನೊಳಗೆ ಕರ್ಕೊಂಡ್ ಬಂದ್ಲ ನಾನು. ಕಾಶಿನಾಥ, ಇವಗರೆ ಕನ್ನಡ ಬರ್ತಾವಿಲ್ಲ? ಏನಂತಾನ್ ಹುಡುಗ? ಏ ಏನು ಇಲ್ಲ, ನಿನಗರೆ ಕನ್ನಡ ಬರ್ತಾವಿಲ್ಲ ಅಂತ ಕೇಳಾಕತ್ತೇನ. ಹಿಂಗೆ ಅಣ್ಣ, ಕನ್ನಡ ಖೂಬ್ ಬರ್ತಾವ ನನಗೆ. ನಿಮ್ ಕಡೆ ಬಾಳ ಬಂದಿನ ನಾ, ಎತ್ತೀನಿ ಅವಾರ್ಕ್ ಮೂಡ್ಲಂಗಿ, ಬೊಂಬುಲಾದಿ, ಚಂಡಚಾನ, ಜೊಮಕಂಡಿ ಬಾಳ ಬಂದಿದೆ ಅಣ್ಣ. ಅತ್ತ ಹಿಜಾ ಇಲ್ಲ ಕಾಶಿನಾಥ. ಏನಪ್ಪ ಈ ಊರರೇ ನಮ್ಮ ಕಡೆ ಅದಾವ ನೀವು? ಮತ್ತ ನೀವು ತಿಳಿಲಿಲ್ಲ ನೀವು? ಇಲ್ಲ. ಮೂಡ್ಲಂಗಿ ಅಂದ್ರ ಮೂಡಲಿಗೆ, ಚಂಡ್ ಚಾಣ ಅಂದ್ರ ಚಡ್ಚಾಣ, ಬೋಂಬ್ಲಾದಿ ಅಂದ್ರ ಬಬಲಾದಿ, ಇನ್ನ ಜೋಮ್ಕಂಡಿ ಏನಂದ್ರ ಅದು ಜಮಕಂಡಿ. ತೋ ಇವನ ಅವನ ಇವನು ಬಾಯಾಗ ಸಿಕ್ಕ ಊರೆಲ್ಲ ಹದಗೆಟ್ ಹೋಗ್ಯಾವಪ್ಪ. ಯಾನ್ ಕಾಚ ಹಿಂಗ್ ಬಂದಿದ್ರಲ್ಲ, ನಾ ಹೇಳಿದ್ದೆ ಯಾನ್ ಮಾಡಿದಿ? ಅದಕ್ಕ ಬಂದೇವೋ ಮಾರಾಯ, ಇವನ ಆ ಹುಡುಗ. ಹಿಂಗೆ ಅಣ್ಣ ಇಲ್ಲೇನಿತ್ತಿರ್ಲ, ಬರೀ ಒಳಗ ಪೈಲ ಹೇಳಬಾರ್ದೆ ಅಣ್ಣ. ರಾಧಾಬಾಯಿ ಕಾಯ್ ಪಪ್ಪ, ಪಾನಿ ದಿ ಬಾಯಿ, 2 ಕಪ್ ಚಾ ಕರು ಬಾಯಿ. ಕರ್ತು ಹೊಯ್ಕೋರ್ಯತಾಳ ಏನಕ್ಕೆ? ಯಪ್ಪೋ ಸುಮ್ಮ ಕುಂದ್ರಲಿ ತೊಡಸಲ. ಯಾನ್ ಕಾಚ ಹುಡುಗ ಯಾನ್ ಕೆಲಸ ಮಾಡ್ತಾನು? ನೌಕರಿ ಯಾನ್ ಚಾಕ್ರಿ? ನೌಕರಿ ಏನ್ ಬೆಂಕಿ ಹಸ್ತಿ, ನೌಕರಿ ಮಾಡ್ಲಾಕ ಏನ್ ಕಡಿಮೆ ಆಗೈತೆ ಅವನಿಗೆ? ಸಿಡಿ ನೌಕರಿ ಬಂದಿತ್ತು ಅಲ್ಲಿ ಅಂದಾವ್. ನೌಕರಿ ಮಾಡ್ಲಾಕ ಹುಡುಗ ಏನ್ ಕಡಿಮೆ ಆಗೈತೆ? ಚಿಕ್ಕ ಪಡಿಸಲಿ ಒಳಗ 100 ಎಕರೆ ಕಬ್ಬ ಐತಿ, ಅದು ಪಂಚ ಬಾಳ ಮುಖ್ಯ ಅಂದೈತಿ. ಚಿಕ್ಕಲ್ಕಿ ಕ್ರಾಸ್ನೊಳಗ 120 ಎಕರೆ ದ್ರಾಕ್ಷಿ ಪಡ ಐತಿ, ಅದು ಬಾಬಾನಗರ ಸುರೇಶ್ ಗೌಡ್ರದೈತಿ. ನಿಡೋಣಿ ಒಳಗ 50 ಎಕರೆ ಬಾಳೆ ಐತಿ, ಅದು ಮುಚ್ಚಂಡ್ಯಾರ ಲಕ್ಷ್ಮಣ ಕಾಕ ಅಂದೈತಿ. ಬೊಬಲೇಶ್ವರದೊಳಗ 500 ಎಕರೆ ಎರಿ ಭೂಮಿ ಐತಿ, ಅದು ಕುಲಕರ್ಣ್ಯಾರ ರಂಗಾಣ ಕಾಕ ಅಂದೈತಿ. ಕಾಚ ಯಾನ ತಾನ್ ಹುಡುಗ? ಏ ಏನೂ ಇಲ್ಲ, ಅವ್ರನ್ನ ಎಲ್ಲ ಅವ್ರಿಗೆ ಮಾಡ್ಕೊಳಕ್ ಕೊಟ್ಟನತ್. ಹಿಂಗೆ ಯಾಣ? ಏ ಇನ್ನಾಯಿ ಒಟ್ಟ ಅಲ್ಲ, 20 ಕಾರ್ ಗಾಡಿ ಅದಾವ, 30 ಮೋಟರ್ ಸೈಕಲ್ ಅದಾವ, 4 ವಿಮಾನ ಅದಾವ,
ಐದಾರು ಬಂಗ್ಲೆ ಅದಾವ, ಮೂರ್ನಾಲ್ಕು ಎಸ್ಟೇಟ್ ಅದಾವ, ಅವೆಲ್ಲ ಮಂದಿ ಅದಾವ. ಏ ಬಾಳ ಸಾವುಕಾರ ಅದಾನ ಹುಡುಗ, ನೀವು ಈಗ ಬರ್ಬೇಕಾದ್ರೆ ಏನ್ ಕಾರ್ನಾಗ ಬಂದಿರಿ, ನಿಮ್ಮಾನ್ದಾಗ ಬಂದಿರಿ, ಕತ್ತಿ ಮ್ಯಾಲ ಬಂದೇವು. ಏ ಯಾಕೆ ಸುಳ್ಳು ಹೇಳ್ತಿ, ನಂದೊಂದು ಹಳಿ ಸೈಕಲ್ ಇತ್ತು, ಅದನ್ನ 250 ರೂಪಾಯಿಗೆ ಮಾರಿ ನಿಂದು ಬಸ್ ಚಾರ್ಜ್ ನಾನು ಹಾಕೊಂಡು ಬಂದನಿಲ್ಲ. ಅಯ್ಯಪ್ಪ, ಏ ಅಬ್ರು ಕಳಿಬ್ಯಾಡ್ಲಿ, ಸುಮ್ ಕುಂದ್ರು ಗೋಪಿನಾಥ. ಯಾನತಾನ್ ಹುಡುಗ? ಏ ಏನಿಲ್ಲ, ಅಲ್ಲ ನಮ್ಮ ಒಟ್ಟು ಗಾಡಿ ಅದಾವು, ನಮ್ಮ ಪವಣ್ಯಾರ ಮನ್ಯಾಗ ಒಂದು ಹಳಿ ಸೈಕಲ್ ಸಹಿತ ಇಲ್ಲ ಅಂತ ಕೇಳಾಕತ್ತಾನ. ಏನ್ ಮಾಡೋದೈತಿ ನಮಗೆ ಸೈಕಲ್ ತಗೊಂಡು, ನಿಮಗೆ ಏನು ಇಮಾನ್ದಾಗ ಬಂದ್ರಿ, ಏನು ಜೀಪ್ನಾಗ ಬಂದಿರಿ? ಇಲ್ಲಪ್ಪ ಸುಳ್ಳು ಯಾಕೆ ಹೇಳೋನು, ನಡ್ಕೋತ ಬಂದೇವು. ಯಾಕಂದ್ರೆ ಇವ್ರ ಗಾಡಿ ಏನದಾವಲ್ಲ, ಬರಗಾಲ್ದಾಗ ಬಂದು ಬಿಡ್ತಾವ, ಮಳೆಗಾಲ್ದಾಗ ಚಾಲು ಹಾಕಾವ, ಆಟೋಮೆಟಿಕ್ ಮೇಡಿಂದ ಬರಿಬಾದ ಗಾಡಿ, ಬರೇ ನೀರಿನ ಮೇಲೆ ಚಾಲು ಹಾಕಾವ. ಹೋಗ್ಲಿ ಬಿಡು, ಇವ್ರು ಏನು ಬಂಗ್ಲೆದಾಗ ಇರ್ತಾರ, ಏನು ಎಷ್ಟಟ್ನಾಗ ಇರ್ತಾರ? ಸುಡಗಾಡ್ದಾಗ ಇರ್ತಾರ. ಯಾಕಂದ್ರೆ ಪ್ರಪಂಚದಾಗ ಪ್ರಶಾಂತವಾದ ಸ್ಥಳ ಅಂದ್ರೆ ಸುಡಗಾಡ್ ಒಂದ. ಅದಕ್ಕೆ ಇವರು ಸುಡಗಾಡ್ದಾಗ ಒಂದು ಸುಂದರವಾದ ಗುಡಿಸಲ ಹಾಕೊಂಡು ಸುತ್ತೆಲ್ಲ ಸರ್ಕಾರಿ ಜಾಲಿ ಕಟ್ಟಿ ಹಚ್ಕೊಂಡು ಅಗದಿ ತಂಪನ ಹಳ್ಳ ಕೂತಾರ. ಯಾಕೆ ಸರ್ಕಾರಿ ಜಾಲಿ ಏನ್ ಕಾರಣ ಹಚ್ಚಿದಾರು? ಇದ್ಲಿ ಬಡ್ಡಿ ಹಾಕ್ಲಾಕ್. ಹೋಗ್ಲಿ ಬಿಡು ಕಾಚ, ಇವರಿಗೆ ಮವ್ವ ಮಪ್ಪ ಅಣ್ಣ ತಮ್ಮ ಅದಾವೇನಿಲ್ಲ? ಯಾರು ಇಲ್ಲ. ಇವೇನದಾನ್ಲ, ಗಳೆ ಹೊಡಿಯೋತ್ನಾಗ ಭೂಮ್ಯಾಗ ಸಿಕ್ಕಾನ. ಏನ ಅಂದ್ರೆ ದೇವ್ರದು ಮಗ, ಇವ್ಗೆ ಏನ್ ಮಗಳನ್ ಕೊಡ್ಲಕ್ಕ ಏನ್ ಅಡ್ಡಿ ಇಲ್ಲ ನಮ್ದು. ಬದುಕ ಹಸನ್ಲ ರಾಧಾ, ಚಾ ಗಿವ್ನೆ ಬಾಯಿ. ಅಲೋ ಅಲೋ ಪಪ್ಪ, ಹೀ ಕೋನ ಐತಿ ಗಾಬುಡ? ಹಾ, ನಾವು ಗಾಬ್ ಬದಿ ಹೊತ್ತು ತಿಳಿದಾಳ ಏನಕ್ಕೆ? ಯಪ್ಪೋ ಕದ್ರೆ ತರ್ರಿ ಒಂದು ಸುಮ್ಮರೆ ಕುಂದ್ರು ಮರಯ್ಯ ತಸ ಮನೋನಕೋ ಬಾಯಿ. ಜಾ ಜಾವನ್ ಏಕ್ ಚಾಂಗ್ಲಲ್ಲಿ ಉಡಿ ನೇಸು, ನೀವು ಬಸ್ ತುಲಾ ಬಗಲ ಅಲ ಹೆಮಿ. ಜಾ ಮೀ ಇಲ್ಲೂ ಕೂಡ ಲೆಸ್ವತ್ ನಾಯ್. ಹಾ ಪಗಡಿ ಆಡ್ನು ತಾಳನ? ಯಪ್ಪೋ ಗೋಪಿ, ಹಾ ನಿನ್ನ ಕಾಲ್ರಿ ಬೀಳನ, ಏನ್ ನಾನ ಎದ್ದು ಹೋಗ್ರಿ ಹೊರಗ. ಬಾಯಿ ತಸ ಮನೋನಕು ಬಾಯಿ, ತುಜೆ ಪಾಯ ಪಡ್ತು ರಾದ. ಜಾ ಜಾವನ್ ಏಕ್ ಲುಗುಡಿ ನೇಸೋನ್ ಬಸ್ ಬಾಯಿ. ಇವನ ಕಾಶಿನಾಥ ಏನರ ತಾಳಕಿ? ಏನಿಲ್ಲೋ ಮಾರಾಯ, ಆ ಹುಡುಗಿಗೆ ಒಂದ್ ಚಂದನ ಸೀರೆ ಉಟ್ಕೊಂಡು ಬಂದು ಕುಂದ್ರತ್ ಹೇಳಿ ಸುಮ್ಮನೆ ಕುಂದ್ರಟ್ಟ. ಇರ್ಲಿ ಬಿಡು ಮಾರಾಯ, ಆಕೇನೀಗ ಬತ್ಲೆ ಅದಾಳನ, ಆಕಿ ಸೀರೆ ಉಟ್ರು ಚಂದ, ಉಡ್ಲಿಕ್ಕೂ ಚಂದ. ನಿನ್ನ ಮುಂದೆ ಕುತ್ತು ಹೊಯ್ಕೊಳ್ಳೋದು ಒಂದ ಉಳಿತು ಬಾಯಿಂದ. ಗೋಪಿನಾಥ ಬಂದ್ರು ನೋಡ ಹೆಂಗ್ ಕಾಣಿಸ್ತಾಳ ನೋಡೋಲೆ, ಸುಮ್ ಕುಂದ್ರಟ್ಟ. ಈ ಬಾಯಿ ಬಸ್ ಇತ್ತ ಕುರ್ಚಿಯವ್ರ ಬಸ್ ಬಾಯಿ ನೋಡ್ರಿ. ನಮ್ ಪೋರಿ ಯಾನ್ ಕೇಳದ ಕೇಳ್ರಿ. ಹಾ ಹಾ ಕೇಳ್ತೀನಿ, ಸಮಾಧಾನ ಮಾಡ. ತುಜೆ ನಾವ್ ಕಾಯಿ ಬಾಯಿ. ಹಾ ನಾವ್ದಿಗಾರಪ್ಪಕ್ಕೆ ಏನಿವ್ರ? ಏ ಸುಮ್ ಕುಂದ್ರಲಿ, ತುಜೆ ನಾವ್ ಕಾಯಿ ಅಂದ್ರೆ ನಿನ್ ಹೆಸರು ಏನು ವಾತ್ ಕೇಳಿದಂಗ. ಹಿಂಗ ಹಂಗಾರ ಕೇಳ 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 ಕೇಳ. ಹಾ ಬಾಯಿ ತು ಸಾಂಗ್ ಬಾಯಿ, ತುಜೆ ನಾವ್ ಸಾಂಗ್. ಮಜೆ ನಾವ್ ರಾಧ ಲಕ್ಷ್ಮಿ ಮನಸ್ಸು ಹಿಂದೆ ಚಾಳಕ್ ಇದಾಲಯ ಸಾತ್ವಿ. ಮಗ ತುಲಾ ಗಾನ ಮನೇಲಿ ಇತ್ತೀಗ? ಹಾ ಏತಾಯ್ಕಿ ಮನ್ ಮಗು ಏಕ್ ಚಾಂಗ್ಲ ಗಾನ. ಕಾಶಿನಾಥ ಏನತ್ತ ಹಾಡ್ಲಾಕತ್ತಾಳಕಿ? ಏನು ಇಲ್ಲೋ, ನಿನ್ನ ವರ್ಣನೆ ಮಾಡಿ ನಿನ್ ಮೇಲೆ ಹಾಡ್ಲಾತ್ತಾಳಕಿ. ಮತ್ತ ಚಪ್ಪಲ್ ಆದವಲ್ಲಾಕತ್ತಾಳಲ್ಲ ಅಂದ್ರ ಚಪ್ಪಲ್ನಾಗ ಪಣತಿ ಇಟ್ಟು ನಿನಗ ಆರತಿ ಮಾಡ್ತಾಳ. ಹಾ 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 ಮಾಡ್ಲಿ ಮಾಡ್ಲಿ ಮಾಡ್ಲಿ, ಇದು ಮಹಾರಾಷ್ಟ್ರದ ಪದ್ಧತಿ ಏನಿದ? ಹಾ ರಾಧಾಬಾಯಿ ಪೋರತುಲ ಪಟ್ಲಗ ಲಗಿನ್ ಕರುಣ್ ಗೀಚಿಲ್ಕ. ಜಾ ಅಸಲು ಕಾಳ ತೋಂಡಲ್ಲ ಕೋನ್ ಕರುಣ್ ಗೇತಾಯ್. ಜಾ ಮೀ ಕರುಣ್ ಗೇತ್ ನಾಯ್ ಮಲತರ ಕರುಣ್ ಗೀಗ ಸೋನಿ ತುಜ ತೋಂಡಾತ್ ಮಾತಿ ಲಾಂಡ್ಯ ತುಜಾಯ್ಲ ತುಲ ಕರುಣ್ ಗೀವ್ ಕಾಮಿ. ಅಯ್ಯಕ್ಕ ಲಕ್ಷ್ಯ, ಏನ್ ಬಿರುಸೈತ ನಿನ್ನ ಮಗಳು ಬಾಯಾಗ? ಕಾಚಾ ಪೋರಿ ಜರಾ ಸಾಣ್ದೈತಿ, ತಿಳ್ಕೊಬೇಡ್ರಿ ಅಣ್ಣ, ನಾ ಎಲ್ಲ ತಿಳಿಸಿ ಹೇಳ್ತಾನ. ರಾಧಾ ತಸ ಮನೋ ನಕೋ ಬಾಯಿ, ಪೋರ್ಗ ಚಾಂಗ್ಲ ಹೈ, ಮೊಟ್ಟ ಮೊಟ್ಟ ಸಾವುಕಾರ ಹೈ. ಬಗ್ ಬಾಯಿ ಜರಾ ಸಿನಿಮಾ ಹೀರೋ ಲಕ್ಷ್ಮೀಕಾಂತ್ ಬಿರ್ಡೆ ಸರ್ ಕಾಯ್ ಪೋರ್ಗ ನಕ್ಕ ಮನು ನಕೋ ಬಾಯಿ. ಜಾ ಮಲಲ್ಲಾಜ್ ವಾಡ್ತಾಯಿ ಪಟ್ಲರೇ ಪೋರ್ಗ ಪಟ್ಲ. ಐ ಕಾಶಿನಾಥ ಏನಂದ್ಲು? ಹ್ಞೂ ಅಂದಾಳು. ಕಾಶ ಹುಡುಗನ ಹೆಸರು ಏನಾಯ್ತು? ನಮ್ ಪೋರಿದು ಪೂರಾ ಕಬಲೆ ಐತಿ. ಗೋಪಿನಾಥ್ ಭೀಮರಾವ್ ಭೋಸ್ಲೆ. ಯಪ್ಪ ಸಾವುಕಾಸ್ ಹೇಳು. ಲಕ್ಷ್ಯ ಹುಡುಗಂತೂ ಹುಡುಗಿ ಪೂರಾ ಮನಸ್ಸಿಗೆ ಬಂದೈತಿ, ನಮ್ ಹುಡುಗಂತೂ ಇನ್ನು ತಡ್ಕೊಳ್ಳೋದಿಲ್ಲ, ಈಗಂತೂ ಕೂಗ್ ಹೊಡ್ಲಾಕತ್ತೈತಿ, ಸಡ್ಲಿ ಬಿಟ್ರೆ ಕಾಲ್ ಕೆದರ್ತೈತಿ. ಪಟ್ನ ಹೇಳಿ ಏನ್ ಕೊಡ್ತಿ? ಯಾನ್ ಕೊಡ್ಲಾಕ್ ಯಾನ್ ಐತಿ, ನಮ್ ಕಡೆ ಏನ್ಕು ದುಸ್ಗಾಲ್ ಬಿದ್ದೈತಿ, ನಿನಗೂ ಕೂಣಿ ಐತಿ, ಸುಮ್ ಕಾಯಿ ಕಣ್ಣೆ ಎರಡು ಕೊಡ್ತೀವಿ ಮಾಡ್ಕೊಂಡ್ ಬಿಡ್ರಲ್ಲ. ಹೇ ಹಂಗ ಹುಡುಗ ಕೊಟ್ಟಿಸಿವ್ರದಾನ, ಆದ್ರ 100,000 ಹುಂಡ ಕೊಡ್ಲ. ಹಂಗಾದ್ರ ನಾ ಏನ್ ಕೊಡುದಿಲ್ಲ, ನೀವ್ ಜಾಗ ಖಾಲಿ ಮಾಡ್ರಿ. ಇಲ್ಲಿ ಹೆಂಗೋ ಗೋಪಿನಾಥ, ಇವರೇ ಹಿಂಗ ತಾನ ಹೆಂಗ್ ಮಾಡುದು ಇನ್ನ? ಏ ಮಾರಾಯ ಅವನ್ ಹುಂಡಾನು ಬೇಡ, ಅವನ್ ಪಂಡಾನು ಬೇಡ, ಕಾಯಿನೂ ಒಂದು ಅವನ ಇಟ್ಕೊಳ್ಳಿ, ಕನ್ಯಾ ಒಂದು ಕೊಟ್ರ ಸಾಕು, ನೀ ಸುಮ್ ಹೂ ಅಂದ್ಬಿಡುವಪ್ಪ. ಹಿಂಗತಿಯ ಲಕ್ಷ್ಯ, ನಿಮ್ ಮಳ್ಯಾನು ಏನೂ ಬೇಡತ್ತಾನ, ಮತ್ತಾಗ್ತಾಳ ಯಾದಿ ಮ್ಯಾಗ ಸ್ಯಾದಿ ಮಾಡಿ ಗಾದಿ ಹೇರ್ಸೆ ಬಿಡು ನಡಿ. ನೀ ಹೂ ಅಂದ್ರೆ ನಂದ್ಯಾನ ಐತಿ, ಹಂಗಾದ್ರೆ ವಾಲ್ಗ ಉದ್ಸೆ ಬಿಡು ನಡ್ರಿ. ರಾಧಾ ಇಂದು ನಮ್ಮ ಮೊದಲ ರಾತ್ರಿ, ಈ ಪ್ರಥಮ ರಾತ್ರಿಯ ಆನಂದವೇ ಕೊನೆಯವರೆಗೂ ಸುಖಮಯವಾಗಿ ಸಾಗಿಸುವುದು ಜೀವನ ಯಾತ್ರೆ. ಇಂದಿನ ಯಾತ್ರೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಧ್ಯದಲ್ಲಿಯೇ ಮುಗಿಯುವುದು ಬದುಕಿನ ಜಾತ್ರೆ.
ಬಾ. ಈ ಮುರುಕು ಚಪ್ಪರದಲ್ಲಿ ಹರುಕು ಹರಿಸಿನ ಮೇಲೆ ಹೃದಯ ಹೂವನ್ನು ಹಾಸಿ ಪ್ರೇಮ ಗಂಧವ ಸೂಸಿ ಪ್ರೀತಿ ತೋರಣ ಕಟ್ಟಿ ಮಧುರ ಮನಸ್ಸು ಮುತ್ತಿನ ಮಳೆ ಸುರಿಸಲು ಹಾ ತೊರೆದು ಹಾಡುತ್ತಿದೆ ನಿನ್ನಂತರಂಗದ ತಂತಿ ಮೀಟಲು. ಬಾ ನನ್ನ ಅರಸಿ ನಾಚಿಕೆಯ ಸೆರಗು ಸರಿಸಿ. ಅಳಬೇಡ, ಏ ಯಾಕೆ ಅಳಕತ್ತಿದೆ? ಏ ಅಳಬೇಡ, ಇಂದು ಫಸ್ಟ್ ನೈಟ್ ಐತಿ. ರಾಧಾ ರಾಧಾ ರಾಧಾ, ನೀ ಹಿಂಗ ಅಳ್ಳಾಕತ್ತಿದ್ರ ನಾ ಏನ್ ಮಾಡ್ಲಿ? ನಿನಗರೆ ಕನ್ನಡ ಬರಂಗಿಲ್ಲ, ನನಗರೆ ಮರಾಠಿ ಬರಂಗಿಲ್ಲ, ನಿನಗೆ ಹೆಂಗರೆ ತಿಳಿಸಿ ಹೇಳಿ. ಹಾ ರಾಧಾ, ಇಂದ ಹಮಚ ಫಸ್ಟ್ ನೈಟ್ ಹೈ. ನಾ ಮೆಂಟಲ್ ಅಲ್ಲ, ಇಂದ ಅಂದ್ರ ಆಜ್ ಹಮಾರೇ ಪ್ರಥಮ ರಾತ್ ಅಂದ್ರ ಮೈ ತೂ ಇಬ್ರು ಕೂಡಿ ಮಿಲನಕ ರಾತ್ರಿ ಹೈ ತಿಳಿತಿಕ್ಯಾ? ಹಾ ಕುಕೂಚ ಕೂ ಆನಿ ಬತ್ತಾನಿ ಕಾಯ್ ಕುಕೂಚ ಕೂ ತೂ ಮಜ ಸಂಗ ಬೋಲೋ ನಕೊ ಕುಟ ಹೈ ತುಜ ಬಂಗ್ಲಾ ಎಸ್ಟೇಟ್ ಕೊಡು ಯಾ ಕೋಪಿ ತು ಮಿ ಜೋಪತ್ ನೈ ಮಿ ಹಮಚ ಗಾವಲ್ ಜಾತಿ. ನಿಮ್ಮ ಜಾತಿ ಬ್ಯಾರೆ ಐತಿ, ಅದನ್ನ ಯಾರು ಕೇಳ್ಯಾರ ನಿನ್ನ? ನನಗ ಬೇಕಾದ ಜಾತಿ ಇದ್ರು ನಡೀತೈತಿ, ಸುಮ್ಮ ಮಕ್ಕೋಬಾರ. ಅರೆ ಐಗ ಅಣಿ ಕಾಯ್ ಮಂಟ್ಲ ನೋಡ, ಏನ್ ಬೇಕಾದನ್ನ ಕರಿ, ನನಗ ಮೆಂಟಲ್ ಅನ್ಬೇಡ ನೀ. ಹಂಚ ವಡಿಲೆಲ್ಲ ಫೋನ್ ಕರುನ್ ಬೋಲೋನಿಗೈತಿ. ಫೋನನ ಮಳ್ಳ ನಾಳೆ ತಗೊಳುನು, 500 ರೂಪಾಯಿ ಕೊಟ್ರ 8 ದಿನದ ಎಳಿತಾರ. ಬಾಬಾ ಹೇಳ್ ಹೇಳ್. ತು ಕಾಯ್ ರೂಪಾಯಿ ದೇವ್ ನಕೋ ಮೇ ಕಾಯ್ ತುಜ ಸಂಗ ಜೋಪತ್ ನಾಯಿ ತುಜ ವಾಕಳ ಗಿವನ ಬಾಯಿರ್ ಜೋಪು. ಹಾ ಇನ್ನೊಂದು ಜೋಪಡಿ ಹಾಕತ್ತೇನ ನಿನಗ ಬೇಕಂದ್ರ? ಇನ್ನ ಇಂತ 10 ಜೋಪಡಿ ಹಾಕ್ತನ. ಬಾಮಾಮಣಿ, ಚಿಂತಾಮಣಿ, ರಾಮನ ರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಮಣಿ, ನೀ ನನ್ನ ರಾಣಿ, ನಿನ್ನ ಅರಸಲ್ಯಾ ಚಿಮಣಿ. ಹೊಯ್ಕೋಬೇಡ, ನಿಮ್ಮ ಅವನ ಫಸ್ಟ್ ನೈಟ್ ಐತಿದು. ಫಸ್ಟ್ ನೈಟ್ ದಿನ ಹೊಯ್ಕೊಂಡ್ರ ಲಾಸ್ಟ್ ನೈಟ್ ತನ ಬರೇ ಹೊಯ್ಕೊಳ್ಳೋದಾಕೈತಿ. ಇರ್ಲಿ ಬಾಬಾ ಬಾರ. ಮೂರ್ ಜಾತಿ ಕೂಡ್ಯಾವು, ಜೋರೇ ಕೊಡು. ಜಾರಿಬೇಕು ಮನಗಂಡ ಹತ್ತಲ್ಲ, ಇದು ಎಂಟ್ರ ಧಾರಣಿ. ಜಾರಿಬೇಕು ಕಡಾಂಗ್ಬೇಕು. ಇವತ್ತು ದಿವಸ ಯಾವ್ದು, ಮೂರ್ತಿ ಯಾವ್ದು? ಚಲೋ ಗಂಟ್ ಹಾಕಿದ ಕಾಶ, ಅವನ ಕರೆಸಿ ಕೇಳಿದಾಗ ಗೊತ್ತಾಗುದು. ಹ, ನೀ ಒಬ್ಬಕಿನ ಬೀಳ ಮಗಳ, ನಾ ನನ್ನ ಕೌದಿ ತಗೊಂಡ ಹೊರಗೆ ಬೀಳ್ತೇನೆ. ಫಸ್ಟ್ ನೈಟ್ ಅಂತೂ ಸುಳ್ಳಾತ, ನಾಳೆ ಮೂಹೂರ್ತ ಹಗಲದಟ್ಟ ಚಲೋ ಐತಿ. ಫಸ್ಟ್ ಡೇ ಇಡುನು ಕಾರ್ಯಕ್ರಮ. ನಾ ಹೋಲೆ, ನಾ ಹೊರಗೆ ಹೋಗಿ ಮಕ್ಕೊಂಡಿಂದ ತಿಳಿತೈತಿ ಮಗಳ ನಿನಗೆ. ರಾತ್ರಿ ಕನಸು ಬೀಳಾಕ ಹತ್ತಿದ್ವು ಅಂದ್ರೆ ಯಾಕರೆ ಹೊರಗೆ ಕಳಿಸಿನಿ ಎತ್ತು ಒಳಗೆ ಮರಗತಿ. ನೋಡ ಈಗ ವಿಚಾರ ಮಾಡ, ಕನಸು ಬಿದ್ದು ಅಂದ್ರೆ ನಾ ಅದಕ್ಕೆ ಜವಾಬ್ದಾರಿ ಇಲ್ಲ. ಅರೇ ಜಾರೆ ಕೊಡು, ಜಾ ಬಾಯಿರ್ ಜಾ. ಏ ದುರ್ಗವನ್ ಅಂತಕಿನ ಹೊರಗೆ ಹೊಕ್ಕನ, ಬಾಯಿ ಮಾಡಬೇಡ, ಮಂದಿ ಐತಿ ಹೊರಗೆ. ಕಿಸಬಾಯಿ ಹಳೆ ಕಿಸಬಾಯಿ ಹೋಗ, ಚಲೋ ಮಾಡಿಟ್ಟಿ. ಯಾಕೋ ಏನಾತ, ಹೆಂಗಾತ ನಿಮ್ ಫಸ್ಟ್ ನೈಟ್? ಫಸ್ಟ್ ನೈಟ್ ಆಗಿಲ್ಲೋ ಯಪ್ಪ, ಬರೇ ಬೆಳ್ ಬೆಳತನ ದೊಡ್ಡಾಟ ಆಗೈತಿ. ನಾವೊಂದಂದ್ರ ತಾವೊಂದ್ ಆತೈತಿ, ಅಗಲಂತ ಅಂದ್ರ ಬಗಲಂತ ಆತೈತಿ, ಬಗಲಂತ ಅಂದ್ರ ಅಗಲಂತ ಆತೈತಿ. ಈಕಿಗೇನ್ ತಿಳಿಸಿ ಹೇಳ್ತೀವೇ, ನಾನ ಎಲ್ರಿ ಹೋಗಿಬಿಡ್ಲಿಯೋ? ನೀವ್ ಆದ್ರ ಏನ್ ನೋಡಿ, ಈಕಿನ್ 8 ದಿನದಾಗ ಸಾಪಿ ಕೆಡತನ. ಏನಂದಿ? ಏನಿಲ್ಲ, ಕನ್ನಡ ಕಲಿಸ್ತನ ಅನ್ನೇ. ನೀ ಏನ್ ಕನ್ನಡ ಕಲಿಸೋದು ಬೇಡ, ಬರೇ ನಾ ಹೇಳ್ದಂಗ ಅಟ್ಟ ಕೇಳತ್ ಹೇಳಪ್ಪ ಆಕಿಗೆ. ನೀ ಹೇಳ್ದಂಗ ಹೆಂಗ್ ಕೇಳ್ತಾಳು? ಆಕಿಗೆ ಈ ಕನ್ನಡ ಬರಂಗಿಲ್ಲ, ನಿನಗೆ ಮರಾಠಿ ಬರಂಗಿಲ್ಲ. ಏನರೇ ಪ್ರಯತ್ನ ಮಾಡಿ ಆಕಿ ಕನ್ನಡ ಕಲಿಸ್ಬೇಕ. ಒಂದು 8 ದಿನ ನಮ್ಮ ಮನೆಗೆ ಕಳಿಸಿ ನೋಡ, ಪರಡ ಪರಡ ಮಾಡಿಬಿಡ್ತಾನ. ನೀ ಏನು ಕಲಿಸೋದು ಬೇಡ, ನಾನು ಆಕಿ ಕನ್ನಡ ಕಲಿಸ್ದಾಗ ಕಡಪಟ್ಟಿ ಗಂಗವಾಯಿ ಗುತ್ತಿಗೆ ಕೊಟ್ಟನು. ಆಕೇನು ಕಲಿಸ್ತಾಳೋ ಮಳ್ಳ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆತಂದ್ರೆ ಅಂಡಿ ಹರಿದ ಪುಂಡಿ ಪಲ್ಯ ಮಾಡಿಬಿಡ್ತಾಳ. ಹೋಗ್ಲಿ ಬಿಡು, ನಿನ್ನ ಹೆಂಡ್ತಿ ಏನ್ರಿ ತಾಳೀಗ? ನನ್ನೇನು ಕೇಳ್ತಿ, ಆಕಿನ್ನ ಕೇಳ, ಅಲ್ಲಿ ಕುತ್ತಾಳ ನೋಡು ಶಟಿಕವನಂತ. ಆಕಿ ರಾಧಾ ರಾಧಾಬಾಯಿ ಕಾಯ್ ಮಾಮ ಕಾಯ್ ಸಾಲ ಬಾಯಿ ಕಾಯ್ ಸಾಂಗು ಮಾಮ. ಹಾ ಮಾಮ, ಕಾಲ ರಾತ್ರಿ ಚಿಮಣಿ ಈಜೋನು ಮಾಜ ಪಾಯ್ ಮೋಡ ಇಲ್ಲ ಅಲ ಹೋತ ಕೊಡು. ಅತ್ತ ಈಜಾ ಇಲ್ಲ ಮೇ ಬೇವನ ಬೊಂಬಲ್ ತವಾ ಸೋಡ್ಲ ಈಜಾ ಇಲ್ಲ ಕಾಯ್ ಎಡ ಇರ ಕಡು ಹಿ ಗಬ್ಬಸ್ ಬಾಯ್ತು. ಮೀ ತಲ ಸಾಂಗ್ತು. ಏ ಗೋಪ್ಯಾ, ಮಗನಣ್ಣ ಏನ ಮನುಷ್ಯ ಆದಿಯೋ ಪೊಲೀಸ್ ಅದಿಯೋ? ಕಂಬನ್ ಹುಡುಗಿ ಕಾಲ್ ಮುರಿಲಕ್ ಹೋಗಿದ್ಯಾ? ಏನರೆ ಮಾಡ್ಬೇಕತ್ ಮಾಡಿ ನೀ. ನಾ ಯಾಕೆ ಕಾಲ್ ಮುರಿಲೋ ಮಾರಾಯ? ಅದು ಏನದು? ಅದು ಹುಡುಗಿ ಏನಕ್ಕೆ ಏನ್ರಿ ಆಗಿತ್ತಂದ್ರ ಮಗನ ಅವ್ರ ಅಪ್ಪಗೆ ಏನ್ ಹೇಳ್ಬೇಕ? ನಾ ಯಾರು ಕುತ್ತಿಗೆ ಕೊಯ್ಬೇಕತ್ ಮಾಡೀನಿ? ಹಂಗ ಲೋಪ, ಅದು ಹೇಳುತ್ತಾನೆ ಕೇಳು. ಏನ್ ಕೇಳ್ತಾರ ಮಗನ? ಹುಡುಗಿನ ಏನ್ ನಿನ್ ನೋಡಿಕೊಟ್ಟಾರ ಏನ್ ನನ್ ನೋಡಿಕೊಟ್ಟಾರೋ? ನೀ ಹಿಂಗ ಮಾಡಕತ್ತಿ ಅಂದ್ರೆ ಹುಡುಗಿನ ಹೋದ ನಾ ಮನ್ಯಾಗ ಇಟ್ಕೋತ ನೋಡ. ಯಾಕ ಯಾಕಂದ್ರ ಏನು
ನಾ ಮದುವೆ ಮಾಡಿದ ಹಿರಿಯಾದನ ಮೊಮ್ಮಗನ. ಅಂದ್ರ ಮದುವೆ ಮಾಡಿದ ಹಿರಿಯರೆಲ್ಲ ಜಗಳ ಬಂದ್ರೆ ಓದು ತಮ್ಮ ಮನ್ಯಾಗ ಇಟ್ಕೋತಾರನ? ಉಳಿದ ಹಿರಿಯರು ಏನ್ ಯಾಕೆ ಮಾಡೋಲ್ರಿ ಯಾಕ? ನಾ ಮಾತ್ರ ಈ ಹುಡುಗಿನ ಓದಿ ಇಲ್ಲಿ ಬಿಡಾಂಗಿಲ್ಲ ನೋಡ. ನೀಯಾ ಸೀಮಿ ಹಿರಿಯನೋ ಮಳ್ಳ ಬಾಯಿಲಿ ಅದ ಏನಾಗೈತಿ ಅನ್ನೋದು ಕಿವ್ಯಾಗ ಹೇಳ್ತೀನಿ ನಿನಗೆ. ಏನಪ್ಪ ಏನ್ ಕಿವ್ಯಾಗ ಹೇಳ್ತಿ ಹೇಳು. ಅದು ಏನಾತಂದ್ರೆ ನಿನ್ನೆ ರಾತ್ರಿ ಫಸ್ಟ್ ನೈಟ್ ಇತ್ತ ಚುಣಿ ಆರಿಸ್ಕೃಷ್ಣನ ಕಾಲ ಇಡಕ್ ಬಂದು ಕಾಲು ಮುಳಿತಾನ ತಿಳಿದು ಹುಯ್ಕೊಂಡು ಬಿಟ್ಲೆ. ಅಯ್ಯಪ್ಪೋ ಹಿಂಗ ಮಳ್ಳ ನಾ ಬೇರೆ ತಿಳ್ಕೊಂಡಿದ್ನಿ. ಗೋಪ್ಯಾ ಹುಡುಗಿ ನಾ ಸಾಣದೈತ್ಲಿ ಅದಕ್ಕೇನು ಗೊತ್ತಿಲ್ಲ. ನೀನ ರಂಬು ಸಂಭಾಳ್ಸ್ಕೊಂಡು ಹೋಗುದಪ್ಪ ಮಳ್ಳ ಹೇಳ್ಬೇಕ ನಿನಗೆ ಅದನ್ನು ನಾ ಎಲ್ಲ ಹೇಳ್ತೀನಿ ಸುಮ್ ಕುಂದ್ರಿ. ರಾಧಾ ತೂಬಿದ ಸ ಕರುಣಕೋ ಬಾಯಿ ತುಲಾ ಹಿತ್ತ ರಾವು ವಾಟ್ಲತ್ತ ರಾ ನೈತ ಹಂಸೆ ಕರ್ಲಾ ಚಲ್ ತುಲಾ ಕನ್ನಡ ಶಿಕೂನ್ ತುಲಾ ಕಾಯ್ ಕರಾಯ್ಸ್ ಕರುನ್ ಲಾವನ್ ದಿತ್ತು. काय म्हणला रे लांड्या मला काय करतो काय नाही बाई तुला लुगडी जंपर आयरी करतो. ऐन मातळाकतीर नीव ऐनू इल गप्पू बुद्धी मातळाकतन. हा हा हेळ 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 बुद्धी हेळा की. राधा तुला मी कर सांगतो तुझ्यावर माझं लई प्रेम आहे. तुला बघून मी येड झालंय. तुला बघितले पासून मला रात्री झोप नाही सकाळी जेवण नाही. तुला मीच करून घेऊ म्हणलं होतो. काय करायचं तुमचे पप्पा मला देत नाही म्हणून ह्या येड्याला करून दिलो. आता तर काय झालंय कुठे तर पळून जाऊ चल. काय रे भाडको अय ग मारू नको गो राधा तुझ्या पाया पडतो. काय झालं रे देवा तुझ्या आईला मारू नको ग तुझ्या बहिणीचे पितळी. यप्पा 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 काशीनाथ हिंग याक पडल्या का त्याळो निन्न बुद्धी मात हेळाकता नानो. ओ यप्पा हा ननगू हिंग मारताळ नोड बरे हंग आदर ना नडीतीन गोपीनाथ. मत्त बुद्धी मात ಇವತ್ ಇಟ್ಟ ಸಾಕ ಮತ್ತ ನಾಳೆ ಬರ್ತನ್ಲ. ಏ ಹಂಗ ಮಾಡ್ಬೇಡಪ್ಪ ನನ್ನ ಬಾಳ ಕಾಡ್ತಾಳ ರಾತ್ರಿ ಕಡಿಕ್ ಒಂದ್ ಎಲ್ಲರೆ ಚೀಟಿಯರೆ ಮಾಡಿಸ್ ತಂದು ಕೊಡು ಆಕಿ ಕೊಳ್ಳ ಕಟ್ತನು. ಈಗೇನು ಬ್ಯಾಡ್ಗಪ್ಪ ಇವತ್ ಯಾಕೋ ನನ್ನ ಟೈಮ್ ಸುಮಾರು ಇದ್ದಂಗ ಕಾಣ್ತೈತಿ. ಹುಟ್ಟಿದ ಮಗ ಇಟ್ಟು ದೊಡ್ಡವಾದ್ರು ಎಂದು ಯಾ ಹೆಂಗಸರ ಕೈಲಿ ಪಟ್ಟತ್ ಒಂದ್ ಎಟ ಬಡಿಸ್ಕೊಂಡಿದ್ದಿಲ್ಲ. ಇವತ್ ನನಗೆ ಬಾಳ ಅಪಮಾನ ಆಗೈತಿ. ಈ ಸದ್ದ ನಾ ಮನೆಗೆ ಹೋಗ್ತನ. ನೀನು ನಿನ್ನ ಕೈ ಮುಗಿತನ ಯಾರ ಮುಂದೆ ಹೇಳ್ಬೇಡ ನಿನ್ ಹೆಂಡತಿ ಬಡ್ದಿದ್ದ. ನಾ ಹೋಗ್ಲ ಹೋಗಪ್ಪ ನನಗಂತೂ ಬಿಡ್ಲಾರ ಕರ್ಮ. ರಾಧಾ ನಡಿ ನಿನ್ನ ಗಂಗವಾಯಿ ಮನ್ಯಾಗ ಕನ್ನಡ ಕ್ಲಾಸಿಗೆ ಬಿಟ್ಟು ಬರ್ತನ. ಕಾಯ್ ಕಾಯಿಲ್ಲ ಹೂವಿಲ್ಲ ಮೊದಲು ನಿನ್ನ ಕನ್ನಡ ಕಲಿಸೋತನ ನಮ್ ಬಾಳೆ ಸುದ್ದಾಗಂಗಿಲ್ಲ. ನಡಿ ಗಂಗವಾಯಿ ಮನಿಗೆ. ಅರೆ ಕುಟ ಕುಟ ಇಲ್ಲ ಕಟ್ಟುಕುಟು ಇಲ್ಲ ಮೊದಲು ನಡಿ ಮುಂದ. ಸಾಕ ಸಾಕಾಗಿ ಹೋಗೈತ್ರಿ ಮರಾಠಿ ಹೆಣಿತಿನ ಮಾಡ್ಕೊಂಡ. ಕಷ್ಟಪಟ್ಟು ಕನ್ನಡ ಕಲಿಸಿದ್ರು ನಾನು ಇಷ್ಟದಂಗ ನಡೀವಲ್ದಂದ್ರ ನನ್ನ ಅದೃಷ್ಟಾರಿ ಎಂತಾದಿರ್ಬೇಕತ್ತನ. ಮದುವೆ ಮಾಡ್ಕೊಂಡು ಕೆಟ್ಟ ಹಾದ್ರಿ ನಾ ಎಟ್ಟು ಹೇಳಿದ್ರು ಸಟ್ಟು ಸರ್ವತ್ನಾಗ ಚಟ್ ಚಟ್ ಚೀರ್ತೈತಿ. ಹಂಗ ಚೀರಾನ ಓಣ್ಯಾನ ಮಂದಿ ಹೆಣಿತಿನ್ನ ಬಡ್ಲಾಕತ್ತೇನ ಓಡೋಡಿ ಬರ್ತಾರ. ಏನಾತ್ ಏನಾತ್ ಅಂತ ಕೇಳ್ತಾರ. ಹೇಳುದರೆ ಹಂಗ್ರಿ ಹಾವು ಬಂದಿತ್ತಳ ಅದಕ್ಕೆ ಚೀರಿದಳ ಅಂತ ಹೇಳ್ತಾನ. ಹಾವರೆ ಎಷ್ಟು ದಿವಸ ಬರ್ತೈತ್ರಿ ಅದು? ಈಗಂತೂ ಒಂದ್ ಈಟ ಬಾಯ ಆತಂದ್ರ ಬಡಿಗಿನ ತಗೊಂಡ್ ಬರ್ಲಾಕತ್ಯಾರ. ಎಲ್ಲೈತಿ ಹಾವತ್ತ? ಸುಮ್ಮನ ಬ್ರಹ್ಮಚಾರಿ ಆಗಿದ್ರ ಪಾಡಿತ್ತ. ಕಮ್ಮಗ ಹಚ್ಚಿಗಿದ್ದಲ್ಲಿ ತಿಂದು ಬೆಚ್ಚಿಗಿದ್ದಲ್ಲಿ ಬಿದ್ದು ಹೇಳ್ತೀನಿ. ಈಗ ಮಾಡ್ಕೊಂಡನಪ್ಪ ಅಂದಿಂದ ಬಿಡ್ಲಾಕ್ ಹೆಂಗ್ ಬರ್ತೈತ್ರಿ? ಅದಕ್ಕ ಹಲಗಣಿ ಹಣಮಪ್ಪಗ ಹರಕಿ ಹೊತ್ತನ. ನಮ್ಮ ಸಂಸಾರ ಸುದ್ದಾಗಿ ಛತ್ರಪತಿ ಶಿವಾಜಿ ಅಂತ ಗಂಡಸ ಮಗನ ಕೊಟ್ರ ನಿನಗೆ ಬೆಳ್ಳಿ ಉಡದಾರ ಮಾಡಿಸಿ ಹಾಕ್ತನತ್ ಬೇಡ್ಕೊಂಡ್ನ. ಒಂದ್ ವೇಳೆ ಅವಂಗ ಬೆಳ್ಳಿ ಉಡದಾರ ಅರ್ಜೆಂಟ್ ಬೇಕಾಗಿತ್ತಂದ್ರ ದೌಡ್ ಕಣ್ಣು ತೆರೀಲಿ. ಇರ್ಲಿಕ್ಕ ಹಾವ್ ಎಷ್ಟು ದಿನ ಬರ್ತೈತಿ ಬರ್ಲಿ. ರಾಧಾ ಏ ರಾಧಾ ಏನ್ ಮಾಡಾಕತ್ತಿ ಒಳಗ? ಅಡಿಗೆ ಮಾಡಿ ಇಲ್ಲೋ ಹಸು ಬಾಳಾಗೈತ್ ನನಗ. ಏನ್ ಮಾಡ್ತಾರ ಬುಟ್ಟ್ಯಾಗ ಹಿಟ್ಟಿಲ್ಲ ಡಬ್ದಾಗ ಖಾರ ಇಲ್ಲ ಸ್ಟೋದಾಗ ಹಾಕಿಲ್ಲ ಯಾರ ಮಣ್ಣು ಮಾಡ್ಲಿ ನೀ ಯಾರ ಯಾನ್ ತಂದು ಕೊಡಂಗಿಲ್ಲ. ಏಯ್ ಏನ್ ಬೇಕಾಗೈತಿ ಹೇಳಲ್ಲ ತಂದು ಕೊಡ್ತನು. ಮನ್ಯಾಗ ಇದ್ದದ್ದು ಇಲ್ಲದದ್ದು ಗಂಡಸರಿಗೆ ಹೆಂಗ್ ಗೊತ್ತಾಗ್ಬೇಕ? ತಿನ್ಲಾಕ್ ಗೊತ್ತಾಗ್ತೈತಿ ತರ್ಲಾಕ್ ಗೊತ್ತಾಗೋದಿಲ್ಲೇನ? ನನಗೆಲ್ಲಾ ಗೊತ್ತಾಕೈತಿ. ಆದ್ರ ಮನಿ ಸಂಸಾರ ಭಾರ ಆ ಹೆಣ್ಣಿನ ಮ್ಯಾಗ ಹೆಚ್ಚಿರ್ತೈತಿ. ಗಂಡಿಂದ ಏನಪ್ಪ ಅಂದ್ರ ಮೈ ಮುರಿದ ದುಡ್ದ ಮನ್ಯಾಗ ಎದಕ್ಕೂ ಕಡಿಮೆ ಬೀಳಲಾರ್ದಂಗ ತಂದು ಹಾಕುದು. ತಂದು ಹಾಕ್ತಾನಳ ತೇಳಿ ಹಿಂದ ಮುಂದ ನೋಡ್ಲಾರ್ದ ಮನ ಬರ್ಲಂಗ ಮಾಡಿ ಎಲ್ಲಾ ಖಾಲಿ ಮಾಡಿ ನಾ ಏನ್ ಮಾಡ್ಲತ್ ಕೂತ್ರ ಗಂಡ ಎಟ್ಟತ್ತು ತಂದು ಹಾಕ್ತೈತಿ. ಅದಕ್ಕ ಬಲ್ಲವ್ರು ಹೇಳಿದ್ದು ಹೆಣ್ಣು ಗೃಹಲಕ್ಷ್ಮಿ, ಹೆಣ್ಣು ಸಂಸಾರದ ಕಣ್ಣು, ಸತಿ ಸಂಸಾರದ ಜ್ಯೋತಿ ಅಂತ. ನೀ ಜ್ಯೋತಿ ಆಗಿ ನನ್ನ ಮನಿ ಬೆಳಗೋದು ಬಿಟ್ಟು ಕೋತಿ ಹಂಗ ಮಾಡಿದ್ರ ನಾ ಏನ್ ಮಾಡ್ಲಿ? ನಮ್ಮ ಸಂಸಾರ ಸುದ್ದ ಆಗುದರೆ ಹೆಂಗ? ನಿನ್ ದೊಡ್ಡ ಸಂಸಾರ ಹೋಗು, ನನ್ನ ಮನಸ್ಸಿಗೆ ಬಂದ ಮಾಡಕ್ಕೆ ನೋಡು. ಹಾ ನೀ ನಿನ್ನ ಮನಸ್ಸಿಗೆ ಬಂದಂಗ ಮಾಡು, ನಾ ನನ್ನ ಮನಸ್ಸಿಗೆ ಬಂದಂಗ ಮಾಡ್ತನ. ಆಗ ಎತ್ತ ಎರಿಗಳಿತ್ತು ಕ್ವಾಣ ಕೆರಿಗಳಿತ್ತು ಅಂದಂಗ ಆಕೈತಿ. ರಾಧಾ ಸಂಸಾರವೆಂಬುದು ವೈರಾಗ್ಯ ಹೊಂದಿದ ಬೈರಾಗಿಯಂತೆ ಒಂಟೆತ್ತಿನ ಬಂಡಿಯಲ್ಲ ರಾಧಾ, ಇದು ಜೋಡೆತ್ತಿನ ಬಂಡಿ. ಈ ಜೋಡೆತ್ತಿನ ಬಂಡಿಗೆ ಅರಿವೆಂಬ ಕೀಲುಗಳೇ ಭದ್ರವಾದ ಕೊಂಡಿ. ಅಜ್ಞಾನದಿಂದ ಕೊಂಡಿ ಕಳಿಸಿದರೆ ಈ ಬಂಡಿ ಎಲ್ಲಿ ಸಿಗುವುದು ದಂಡಿ? ಆಗ ಈ ಬದುಕೆಂಬ ಬಂಡಿ ಬಗಬಂಡಿ ರಾಧಾ. ಈ ಬದುಕೆಂಬ ಬಂಡಿಗೆ ಗಂಡ ಹೆಂಡರೆಂಬೆರಡು ಗಾಲಿ ಮಾಡಿ ಬಾಳೆಂಬ ನಗಕ್ಕೆ ಮನಸ್ಸೆಂಬ ಎರಡೆತ್ತು ಹೂಡಿ ಬುದ್ಧಿಯನ್ನೇ ಮೂಗುದಾರ ಮಾಡಿ
ಸುಜ್ಞಾನವೆಂಬ ಅಧಿಕಾರಿ ಕೈಗದನ್ನು ಕೊಟ್ಟು ಸಾಗಿದರೆ ಗುರಿ ಮುಟ್ಟುವ ಬಹು ದೂರದ ದಾರಿ ಅರಿವಿಲ್ಲದೆ ಸಾಗುವುದು ರಾಧ. ಆಯ್ಗ ನೀ ಯಾನ್ ಹೇಳಿದ ಇದ್ಯಾನ್ ನಂಗೆ ತಿಳಿಲಿಲ್ಲ ನೋಡು. ತಿಳಿಲಿಲ್ಲ ಹಂಗಾದ್ರೆ ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸಿದಂಗಾತ. ರಾಧಾ, ನಾ ಹೇಳಿದ್ದು ಗಂಡನ ಮನಸ್ಸ ಹೆಂಡತಿ ಅರ್ಥ ಮಾಡ್ಕೋಬೇಕು, ಹೆಂಡತಿ ಮನಸ್ಸ ಗಂಡ ಅರ್ಥ ಮಾಡ್ಕೋಬೇಕು. ಏನೇ ಸಂಕಟ ಬಂದರೂ ಸಹಿಸಿಕೊಂಡು ಕಷ್ಟ ಸುಖದೊಳಗೆ ಸಮಭಾಗಿಯಾಗಿ ನಮ್ಮ ಸಂಸಾರದ ಗುಟ್ಟು ಇನ್ನೊಬ್ಬರಿಗೆ ಬಿಟ್ಟು ಕೊಡಲಾರ್ದ ಒಂದಾಗಿ ಬಾಳುವುದನ ಚಂದನ ಸಂಸಾರ ಅಂತ ಹೇಳಿನಿ. ಅರೇ ಬಾಪ್ರಿ, ಈಗ ತಿಳಿತ್ ನೋಡ್ ನನಗ. ಹಾ ತಿಳಿತಾ? ಹಂಗಾದ್ರೆ ಹಲಗಿನ ಹೆಣಮಾಪ ಇಂದ ಕಣ್ಣು ತೆರದ್ ನೋಡ. ಗೋಪಿ ಮಾಲಕ್, ನೀ ಬಾಳ ಸೌಕಾರ ಅದಿ ಅಂತ ಸುಳ್ಳು ಹೇಳಿ ನನ್ನ ಮದುವೆ ಮಾಡ್ಕೊಂಡು ಸಲುವಾಗಿ ನಾನು ನಿನಗೆ ಬಹಳ ತ್ರಾಸ ಕೊಟ್ಟಿನಿ ನೋಡು. ನೀ ಒಬ್ಬಾಕಿನ ಯಾಕ? ನನಗೆ ಜಗದಾಗ ಎಲ್ಲಾರು ತ್ರಾಸ ಕೊಡವರು ಅದಾರ. ಗೋಪಿ ಮಾಮ, ಆದ್ರೆ ನಿನ್ನ ಮನಸ್ಸು ಬಹಳ ಬಹಳ ಹಸನ್ ನಿಕ್ಕಾ ನಿಕ್ಕ ಸೋನೆ ಸಾರ್ಕ್. ನನಗೆ ಯಾನ್ ಸೌಕರ್ಯಕ್ಕೆ ಬೇಡ, ಯಾನ್ ಆಸ್ತಿ ಬೇಡ, ನೀನು ಪಿರುತಿ ಒಂದಿದ್ರೆ ಸಾಕು. ಇನ್ ಮ್ಯಾಗ ನಾವಿಬ್ರು ಚಂದಾಗಿ ಸಂಸಾರ ಮಾಡನು, ನೀ ಏನಂತಿ? ಇದ ಸಂತೋಷದಾಗ ಹಾಡಿ ಕುಣಿನೋತನ, ಇದಕ್ಕೆ ನೀ ಏನತಿ? ನೀ ಯಾನ್ ಹೇಳ್ತೀನಿ ಅದ ಕೇಳ್ತೀನಿ. ಹಂಗಾರ ಬಾರ ನನ್ನ ಬಂಗಾರ ತುಕುಡಿ. ಗೋಪಿನಾಥ, ಏ ಗೋಪಿನಾಥ, ಏನ್ ಮಾಡಾಕತ್ತೀರಿ ಒಳಗ? ಒಳ್ಳೆ ಕುಲು 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 ನಗಲಾಕತ್ತಿರ್ಲ. ನಾನು ಹೆಂಡತಿ ಕಾಲು ಹೊತ್ತಲಾಕತ್ತನ ಬಾ. ಹಿಂಗ ಸಂಸಾರ ಶುದ್ಧ ಆದಂಗ ಕಾಣ್ತೈತಿ. ಶುದ್ಧ ಆಗೈತಿ ಬಾರ್ಪ ಕಾಶಿನಾಥ. ನೀ ಏನ್ ಈ ಕಡೆ ಹಾದೇ ಇಲ್ಲಲ್ಲ ಒಟ್ಟ. ಅಂದೇನು ನಿನ್ನ ಹೆಂಡತಿಗೆ ಬುದ್ಧಿ ಹೇಳಕ್ ಬಂದ ಬಡಿಸ್ಕೊಂಡು ಹೋದ್ನಲ್ಲ, ಈ ಕಡೆ ಹಯಂಗ ಆಗಿಲ್ಲ ನನಗ. ಏ ನಿನ್ನ ಹೆಂಡತಿ ಬಹಳ ಬೇರಿಕಿಪ್ಪ, ಬುದ್ಧಿ ಹೇಳಿದ್ರೆ ಬಡಿದ? ಹೌದಲ್ಲ, ಅವತ್ತು ಬಡದಳು ನಿನ್ನ ರಾಧಾ ಅಂದ. ಹಂಗ್ಯಾಕ್ ಬಡದೆ ಪಾಪ ಅವನ್ನ? ಕೇಳ ಅವ್ನು ಕುರ್ಸಾಲಾಗ ನನ್ ಯಾರಂದಾರ, ಎಲ್ಲರೂ ಓಡ್ ಹೋಗುನು ಅಂತಾನ. ಬಾಡ್ಕೋ ಹಳೆ ಬಾಡ್ಕೋ. ಕಾಶ ಹಿಂಗಂದಿ ಆ ಮಗನ ನನ್ನ ಹೆಂಡತಿಗೆ? ಏ ರಾಧಾ ತಾರ ಕೊಡ್ಲಿ. ಓಂ ನಮೋರಿಯಂತಾಡಂ, ಓಂ ನಮೋ ಸಿದ್ಧಾಣಂ, ಓಂ ನಮೋ ಆಯರ್ಯಾಣಂ, ಓಂ ನಮೋ ವಜ್ಜಾಯಾಣಂ, ಓಂ ನಮೋ ಲೋಯೇ ಸೌವಸಾವಣಂ. ಉಳುದೆಲೆ ಮಗನ ಉಳುದಿ, ಈ ಮಂತ್ರ ಅಂದ್ಯತ್ ಹೇಳಿ ಉಳ್ಕೊಂಡಿ ನೋಡನಿ. ಇಲ್ಲಂದ್ರೆ ಈ ಕಂಗೆಟ್ಟ ಹುಲಿಯ ಬಾಯಿಗೆ ಆಹುತಿಯಾಗಿ ಬಿಡುತ್ತಿದ್ದೆ. ಅಹಿಂಸೆ ಪರಮೋ ಧರ್ಮವೆಂದು ಸಾರಿ ಹೇಳುವ ಈ ಪವಿತ್ರವಾದ ಮಂತ್ರದಿಂದ ನನ್ನ ಅಂತರಂಗದ ರೋಷಾಗ್ನಿ ನಂದಿ ಶಾಂತವಾಯಿತು. ಅಕಸ್ಮಾತ್ ನಾಲ್ದ ಬ್ಯಾರೆ ಯಾವರೆ ಮಳ್ಳ ನನ್ನ ಮಗ್ ಅಂದಿದ್ದೆಂದ್ರ ಇಟ್ಟೋತನ ನಿನ್ನ ಹೆಣ ಸುಡುಗಾರದಾಗ ಅವ ಜೇಲದಾಗ. ಯಾಕ ನಾ ಬಾಳ ಬಲ್ಲವತ್ತ ನಿನ್ನ ಕ್ಷಮಾ ಮಾಡಿನಿ. ಗೋಪಿಯ, ನಾ ಹುಡುಗಿ ಮನಸ್ಸು ಪರೀಕ್ಷೆ ಮಾಡೋ ಸಂಬಂಧ ಹಂಗೆ ಮಾಡಿನು ನಿನ್ನ ಆಣೆ. ನಾ ಅಂತ ಹಾಲ್ಕ ಮನಸ್ಸಿ ಆಲ್ಲಪ್ಪ, ಆದ್ರ ಹುಡುಗಿ ಬಹಳ ಪಚ್ಚೈತಿ, ಬದುಕ ಹಸನ್ಲ. ಕಾಶಿನಾಥ, ಯಾಕೆ ಸುಮ್ಮನ ಮಂದಿ ಮನಸ್ಸು ಪರೀಕ್ಷೆ ಮಾಡಾಕತ್ತ ಕೆಣಕಿ ಕೆರಲೆ ಬಡಿಸ್ಕೋತಿ? ಸುಮ್ಮಂದ ಕಮ್ಮಂದ ಹಲ್ಲಿಲ್ಲದ ಬಚ್ಚ ಮುದುಕಿನ ಮಾಡ್ಕೊಂಡು ನುಚ್ಚು ತಿನ್ಕೋತ ಆರಾಮ ನಾಯಿಗತಿ ಇರಬಾರ್ದ? ನಿನ್ನ ಸಂಸಾರ ಶುದ್ಧ ಆಗೈತಿ, ನೀ ಬುದ್ಧಿ ಹೇಳವನಲ್ಲ ಮತ್ತೆ ನಮಗೆ. ಏ ಮಳ್ಳ, ಸಿಕ್ಕಂಗ ತ್ರಾಸ ತಗೊಂಡಿಕ್ಕಿಂತ ನಿನಗೆ ಗಂಟು ಹಾಕಿದವನು ನಾನು. ನನ್ನ ನೆನೆಸ್ಕೋವತ್ತ ಬಾಳೆ ಮಾಡ್ರಿ, ನಾ ಬಂದಾಗಟ್ಟು ಕಿಮ್ಮತ್ತು ಕೊಟ್ಟ ನನಗೆ ಮಾಮ ಅನ್ನತ್ ಹೇಳಿ ನಿನ್ನ ಹೆಂಡತಿ. ಅಯ್ಯಯ್ಯಯ್ಯಯ್ಯಯ್ಯ ಕುರುಸಾಲೆ ಬಾವ, ಮಾಮ ಅನ್ಬೇಕ್ಯಾ ನಿನಗೆ? ಮತ್ತೆ ಕಡತ್ ಬೇಕ್ಯಾನ? ಬಳ ನಿನ್ನ ಹೆಸರು ತೆಗೆದಿಲ್ಲವಾನ ಅಂದ ರಗಡ್ ಆಗೈತಿ ನನಗೆ. ನಿನಗಂತೂ ಒಟ್ಟ ನಾಚಿಕಿಲ್ಲ ಮಾರಾಯ, ನೀ ಏನು ಮದುವೆ ಆಗಾವ ಏನು ಹಿಂಗ ಇರಾವ? ನೋಡು ಗೋಪಿಯ, ನಂದೊಂದು ಹಠ ಆಯ್ತು. ಏನಪ್ಪ ನಿನ್ನ ಹಠ? ಅಟಲ್ ಬಿಹಾರಿ ವಾಜಪೇಯಿ ಅವ್ರಂಗೆ ನಾ ಬ್ರಹ್ಮಚಾರಿಯಾಗಿ ಇರ್ಬೇಕಂತ ಮಾಡೀನಿ. ಯಾಕಂದ್ರೆ ನಾ ಅವ್ರ ಅಭಿಮಾನಿ, ಜೀವನದಾಗ ಮನುಷ್ಯ ಆದೊಳಕ್ಕೆ ಏನ್ರೆ ಒಂದು ಗುರಿ ಇರಬೇಕು. ಏನಪ್ಪ ಅಂತಾದ ನಿನ್ನ ಗುರಿ? ನಾನು ಪ್ರಧಾನ ಮಂತ್ರಿಯರೇ ರಾಷ್ಟ್ರಪತಿಯರೇ ಆಗ್ಬೇಕಂತ ಮಾಡೀನಿ. ನೀ ಏನಾರ ಆಗಪ್ಪ, ನನ್ನ ಗುರಿ ಗೊತ್ತಾಗೈತಿಲ್ಲೋ ನಿನಗೆ? ಏನೋ ನಿನ್ನ ಗುರಿ ಕುಬಸಾವಂತ ತಯಾರು ಮಾಡಿನ್ಲೆ. ಅಲಾ ಬೆರಿಕಿ, ಮನಗಂಡ ಹೊಡೆತ ಕೊಟ್ಟಿಲ್ಲ ದುಷ್ಕಾಲದಿಂದಾಗ, ಹೋಗ್ಲಿ ಬಿಡು. ಎಂದಿಟ್ಕೊಂಡಿ ಕುಬಸ ಇವತ್ತ? ಹಾ ಮನಗಂಡ ಅವ್ ಮಾಡಿಬಿಡ. ಮತ್ ಖರ್ಚಿಂದದು ಹೆಂಗು? ಅಡಿಗೆ ವ್ಯವಸ್ಥೆ ಅದು ಹೆಂಗ್ ಮಾಡಿ? ಅಡಿಗೆ ವ್ಯವಸ್ಥೆ ಅದ ಹೇಳೇನ? ಹೇಳಪ್ಪ ನೋಡುನು. ಹೇಳ ಹಂಗಾರ. ರಾಮ್ ರಾಮ್ ಕಾಶ, ರಾಮ್ ರಾಮ್. ಓ ರಾಮ್ ರಾಮ್ ಲಕ್ಷ್ಯ, ರಾಮ್ ರಾಮ್. ಮತ್ತೆ ನಿಮ್ ಕಡೆ ಸಮಾಚಾರ, ಮಳಿ ಬೆಳಿ ಹೆಂಗ? ಯಾನ್ ದುಸ್ಗಾಲ್ ಬಿದ್ಕಿ, ಕುಡಿಲಕ್ ನೀರ್ ಬಿ ಇಲ್ಲ, ದನಕ್ ಕಣ್ಕಿ ಬಿ ಇಲ್ಲ. ನಮ್ ದನ ಕುರಿ ಕೋಳಿ ಮೊದಲ್ ಮಾಡಿ ಸತ್ಕೈದಾವು. ಅವನೇ ಬಿ ಖರ್ಚಿನ ಅಬ್ದ ಮಾಡಿದ, ಯಾನ್ ಮಾಡುದೈತಿ? ಇರ್ಲಿ ಬಿಡಪ್ಪ, ಖರ್ಚು ಆಗುದ. ದುಸ್ಕಾಳ ಬಿದ್ರೆ ಏನ್ ಲಗ್ನ ಆಗುದ್ ಬಿಟ್ಟಾರೋ, ಏನ್ ಹೊಟ್ಲಿ ಆಗುದ್ ಬಿಟ್ಟಾರೋ, ಏನ್ ಹಡಿದ್ ಬಿಟ್ಟಾರೋ. ಹಡೆಯವ್ರಂತೂ ಹೆಚ್ಚಾಗಿ ಬಿಟ್ಟಾರ. ಇರ್ಲಿ ಬಿಡು, ಹಳೆಯಾಗ ಏನ್ ಅರಿಬಿ ಬಂಗಾರ ಅದು ಎಟ್ಟ ತಂದಿ? ಯಾನ್ ಕಾಶ, ಮನ್ಷಾದ ಏನ್ ಹೆಮ್ಗೆ ಮೆದಿಯ? ದುಸ್ಗಾಲದಿಂದ ತಿನ್ನಾಕ್ ಕುಳ್ಬಿ ಸಿಗುವಲ್ದು. ಬಂಗಾರ ಯಾನ್ ತರ್ತಾರೋ? ಒಂದ್ ಇಜಾರ, ಒಂದ್ ಅಂಗಿ, ಒಂದ್ ತೋಪಿ ತೈದ ನೋಡ್. ಏನಪ್ಪ ಗೋಪಿನಾಥ, ನಿಮ್ಮ ಮಾವರೇ ಬಂಗಾರ ಅದೇನು ತಂದಿಲ್ಲತ್ತ, ಬರೇ ಒಂದ್ ಇಜಾರ ಒಂದ್ ಅಂಗಿ ತಂದಂತ ಹೆಂಗ್ ಮಾಡವಾ? ಹಾ ಇಜಾರ ಅಂಗಿ, ನಾ ಏನ್ ಬಜಾರ್ದಾಗ ಬಿದ್ದಾವ ತಿಳ್ದಾನ ನೀವು?
ಅಲ್ಲ ಮದುವೆಯಾಗೂ ಏನೂ ಮಾಡಲಾರ್ದ ಹಂಗ ಬೂಚ್ ಬಡದು ಕಳಿಸ್ಯಾನ. ಈಗೂ ಏನೂ ಇಲ್ಲ ಅಂದ್ರೆ ಹಂಗ್ಯಾಂಗದ ಕಂಡಾಪಟ್ಟಿ ತ್ರಾಸು ತಗೊಂಡನ್ನ ಕಾಶಿನಾಥ. ಓ ಇವ್ ಹಿಂಗ ಅತಾನತ್ ಹೇಳಿ ಹುಸೇನಿ ಟೇಲರ್ ಅಂತೇಳಿ ಭಾರಿ ಸಫಾರಿ ಡ್ರೆಸ್ ಹೊಲಿಲಕ್ ಹಾಕಿನ. ಹೋಗಿ ಪಾಟ್ನ ತಗೊಂಡ್ ಬಾನಿ. ಹುಸೇನಿ ಟೇಲರ್ ಯಾರು? ಅದೇನೋ ನಮ್ ಕಲ್ಯಾಣಿ ಹನುಮಂತ ಅಣ್ಣನ ಕಾರ ಕುಟ್ಟು ಮಿಷನ್ ಮಗ್ಗದಾಗ ಅಲ್ಲ ಕೌಂಟಿಗೆ ಹುಸೇನಿ ಟೇಲರ. ಹಾ ಹಾ ಅವ ಹೋಗಿ ಹೋಗಿ ನೀ ಪಾಟ್ನ ತಗೊಂಬ ತಿಳ್ದೈತಿ ಒಂದ. ಹಾ ತರ್ತರ ಸುಮ್ ಕುಂದ್ರಿ ನೀ ನೋಡ್ ಲಕ್ಷ್ಯ ನಿನ್ ಅಳ್ಯಾರ ಬಂಗಾರ ಇಲ್ಲ ಕುಸ ಮಾಡ್ಕೊಳ್ಳಲ್ಲ ತಾನ. ಹೆಂಗ್ ಮಾಡವ? ಹೆಂಗ್ ಮಾಡಕ್ ಏನ್ ಐತಿ ಇವಂದರ ಏನ್ ಇಟೆಂಟ್ ಅಳ್ತೈತಿ? ಒಂದ್ ಬಂಗ್ಲೆ ಐತಿ, ಕಾರ್ ಐತಿ, ನಂದು ಜೀಪ್ ಐತಿ. ಸುಳ್ಳು ಸುಳ್ಳು ಹೇಳಿ ಮದ್ವಿ ಮಾಡ್ಕೊಂಡ್ ಬಂದಾನ. ಮಣಿ ಮಗಲ್ದಾಗ ಬಂದ್ ನೋಡಿದ್ರ ಕತ್ತಿ ಬಿ ಒಂದಿಲ್ಲ. ನಿನ್ ಮಾರಿ ನೋಡಿ ನಾವ್ ಕಣ್ಣಾಕ್ ಹೊಡಿದೇವು. ಕಾರ ಬಂಗ್ಲೆ ಅನ್ನೋದಾವತ್ ನಾಯಲ್ ಹೇಳಿನ, ಅವೆಲ್ಲ ಮಂದಿ ಒದಾವತ್ ಹೇಳಿನ. ನೋಡ್ ಬಾಬಾ ನೀ ಏನ್ ಬಿ ಹೇಳ, ನಾವ್ ಬಂಗಾರ ಹಾಕುದಿಲ್ಲ ನೋಡ್. ನೀ ಬಂಗಾರ ಹಾಕ್ಲಿಲ್ಲ ಅಂದ್ರೆ ನಾ ಕುಬ್ಸ ಮಾಡಿಸ್ಕೊಳಂಗಿಲ್ ನೋಡ್. ಕುಬ್ಸ ಮಾಡ್ಕೋದಿದ್ರೆ ಬಿಡು ಬಾಬಾ ನೀ, ನಮ್ ಮಗಳಿಗೆ ಕರ್ಕೊಂಡು ಹೋಗ್ತಾವ್ ನಾವ್. ಚಲ್ ಬೈ ರಾಧಾ, ಚಲ್ ಬೈ, ಚಲ್ ಬಂಗಾರ ಕುಬ್ಸ ಮಾಡ್ತಿದ್ರ ಮಾಡ, ಇರ್ಲಿಕ್ಕಾದ್ರ ನೀ ಒಬ್ರ ಹೋಗ್ಬಿಡ. ಯಾಕ ಕತ್ತಿ ಗತಿ ಮಾತಾಡ್ತೀವ? ಸಾರ್ಕ ಸಾರ್ಕ ಬಂಗಾರ ಅತ್ತ, ಬಂಗಾರ ಹಾಕುದಿಲ್ಲ ತಿಳಿಲಿ ಅಣ್ಣ. ಸಾರ್ಕ ಸಾರ್ಕ ಅಲ್ಲಕ್ ಯಾವಾಗ ಹಾಕಿಪ್ಪ ಬಂಗಾರ? ಏನ್ ಲಗ್ನದಾಗ ಹಾಕಿಯೋ, ಏನ್ ಸೋಬಾನ ಕಾರ್ಯದಾಗ ಹಾಕಿಯೋ, ಹಳೆ ತನಕ ಸಹಿತ ಬಂದಿಲ್ಲ ನಾ. ಯಾವಾಗ ಹಾಕಿಪ್ಪ ನೀ ಬಂಗಾರ? ನಾ ಏನ್ ಬಂಗಾರ ಹಾಕುದಿಲ್ಲ ನೋಡ್. ಏನ್ ಮಾಡ್ತಿ ಮಾಡ್, ಹಂಗಾದ್ರೆ ನಾ ಕುಬ್ಸ ಮಾಡಿಸ್ಕೊಳ್ದಿಲ್ಲ ನೋಡು. ಹಿಂಗ ಏನ ಹಂಗಾದ್ರೆ ನಮ್ ಪೋರಿ ಮೊದಲು ಹೆಂಗಿತ್ತು ಹಂಗ ಮಾಡ್ಕೊಡು. ಹಾ ಮೊದಲು ಹೆಂಗಿತ್ತಂದ್ರೆ ಹೊಟ್ಟಿ ಸಾಫ್ ಇತ್ತು, ನಿಕ ನಿಕ ಸೀದಾ ಇತ್ತು. ಈಗ ಒಂಕ ಡೊಂಕ ಮಾಡಿದಿ, ನಮ್ ಹುಡುಗಿನ ನಟ್ಟಿಗೆ ಮಾಡಿಕೊಡ್ ನೋಡ್. ಅಲ್ಲಪ್ಪ ಮೊದಲು ಇದ್ದಂಗ ಮಾಡಂದ್ರೆ ಈಗ ಹೆಂಗ್ ಮಾಡ್ಲಾಕ್ ಬರ್ತೈತಿ? ಮತ್ ದುಸ್ಗಲ್ಲ ಬಂಗಾರ ಎಲ್ಲಿದ್ ಬರ್ತೈತಿ? ಈಗೇನು ಬಂಗಾರ ಹಾಕುದಿಲ್ಲಿ ಅದ್ರ ನೆನಪ್ಯಾನ್ ತೆಗಿಬೇಡ್ನಿ. ಬಂಗಾರ ಬೇಕಾದ್ರೆ ನಮ್ ಹುಡುಗಿನ ಸೀದಾ ಮಾಡು, ನನ್ ಮುಂದೆ ಆಟ ಹಚ್ಚಿದಿವ ಅಂದ. ಏ ಹೆಚ್ಚಿನ ಅಡಮುಟ್ಟು ಮಾವ ಗಂಟು ಬಿದ್ದಪ್ಪ ಇವ್. ಏ ಮಾರಾಯ, ಬಂಗಾರ ಹಾಕ್ತಿದ್ರ ಹಾಕು, ಬಿಡ್ತಿದ್ರ ಬಿಡ. ನನಗ್ ಏನ್ ಕಡಿಮೆ ಮಾಡ್ಯ ದೇವ್ರ? ಊರಾನ ಮಂದಿ ಕೊಳ್ಳಾಗ ಎಟ್ಟ ಐತ್ಲ ಅದೆಲ್ಲ ಬಂಗಾರ ನಂದ. ನಮ್ ಗುಡಿಸಲ್ದಾಗ ಇಡಾನ ಯಾರೇ ತುಡುಗ್ ಮಾಡಿಡ್ಯಾರ ಅಂತೇಳಿ ಎಲ್ಲಾ ಮಂದಿ ಕೊಟ್ಟು ಬಿಟ್ಟನ. ನನ್ನ ಹೆಣ್ತಿನ ಚೊಕ್ಕ ಬಂಗಾರ ಐತಿ, ನಿನ್ನ ಬಂಗಾರ ತಗೊಂಡ್ ನಾ ಏನ್ ಮಾಡ್ಲಿ? ಸುಮ್ಮ ಮಗಳನ್ನ ಕೊಟ್ಟು ಮಾವ ಎತ್ತು ಹುಡುಗಾಟ ಮಾಡಿನಿ. ಹಾ ಹಿಂಗ ಹೇಳ ಮತ್ತ ಯಾಕಾಚ ಅಡಿಗಿದ್ ಬಿಡಿಗಿದ್ ಏನ್ ವ್ಯವಸ್ಥೆ ಮಾಡ್ರಿ? ಏನಿಲ್ಲ ಅಡಿಗೆ ವ್ಯವಸ್ಥೆ ಎಲ್ಲ ಅಗಾವ್ ಮಾಡ್ಯಾನ. ಹನುಮಾಪನ ಗುಡಿಯಾಗ ಪಂಚ ಪಕ್ವಾನ್ ಅಡಿಗೆ ರೆಡಿ ಆಗೈತಿ. ಏನ್ ತಿಂದಿ, ಏನ್ ಬಿಟ್ಟಿ ಮಳ್ಳ ಕಿಸಬಾಯಿ? ಹೇಳ ಕಿಸಬಾಯಿ, ಈ ಸದ್ದ ಕುಬ್ಸ ಮಾಡೋದು ಒಂದ ಬಾಕಿ. ಮತ್ ಏನ್ ನಿಮ್ ಕಡೆ ಹೆಣ್ಮಕ್ಳು ಹಾಡವ್ರು ಬಿಡವ್ರಿ ಯಾರದಾರ? ಏನಿಲ್ಲ ನಮ್ಮಲ್ಲೇ ಕುಬ್ಸದಾಗ ಸೋಬಾನ್ದಾಗ ಹಾಡಾಕ ತಳವಾರ ಕಾಸವಾಕ ಫೇಮಸ್ ಅದಾಳ ಕರೆ, ಏನ್ ಮಾಡುದು. ಆಕಿ ಇವತ್ತು ಅರ್ಜೆಂಟ್ ಅಂಬವನ್ ಡಿಲಿವರಿ ಐತತ್ ಹೋಗ್ಯಾಳ. ಅಂಬವ? ಯಾ ಅಂಬವ? ಪರಿಟ್ರನ್ ಹೇಳ್ತಿ ಅಂಬವ್ವ. ಆಕಿ ಬರ್ಬೇಕಾದ್ರ ಬಾಳ ಲೇಟ್ ಆಕೈತಿ, ಹೆಂಗ್ ಮಾಡುದು? ಹೋಗ್ಲಿ ಬಿಡಪ್ಪ, ಕಾಸವಾಕ ಬರುದು ಲೇಟ್ ಆಗೋದ್ಲ್ಯಾಕ. ಕುಳ್ಳ್ಯಾರ್ ಭಾಗವಾಕ, ಮಟ್ವಳಿ ಸಂಘವಾಕ, ಘಾಟ್ನಿ ಗಂಗವಾಕ, ಕಕ್ರಿ ಬಂದವಾಕನರ ಹೇಳ್ಬಾರ್ದನ? ಅವ್ರನ್ನು ಹೇಳಿನ ಮಾರಯ್ಯ. ಆದ್ರೆ ಏನ್ ಮಾಡುದ, ನಮ್ ಬಡಿಗಾರ್ ಗುರಾಪಣ್ಣ ಕಡ್ಕೊಳ್ದಾರ ಜಿನ್ನಾಪಕ ಕೂಡಿ ಯಾವ್ದೋ ಒಂದ್ ದೊಡ್ಡ ಲಗ್ನ ಹಿಡ್ದಾರತ್ತ, ಇವ್ರನ್ನೆಲ್ಲ ಅಡಿಗೆ ಮಾಡಕ ಕರ್ಕೊಂಡು ಹೋಗ್ಬಿಟ್ಟಾರ. ಹೆಂಗ್ ಮಾಡುದು? ಹಿಂಗಾಗೈತೆ, ಹೋಗ್ಲಿ ಬಿಡ ಮಾರಯ್ಯ. ಅವ್ರಿಗಂತೂ ಅಡಿಗೆ ಸೌಡ ಇರಂಗಿಲ್ಲ, ಅಡಿಗೆ ಒಳಗ್ ಫೇಮಸ್ ಅಲ್ಲ ಅವ್ರ. ಹಂಗಾದ್ರೆ ನಾವು ಶುರು ಮಾಡೋಣ ಬರಿ ಹಾಡ್ಲಕ್, ನಮಗೂ ಬರ್ತಾವ ಹಾಡ್ಲಕ್. ಶುರು ಮಾಡೋಣ್ರೆ ಹಾಡ್ರಿ ಹಂಗಾದ್ರ. ಗತಿಗೇಡಿ ಅಳಿಯಾಗ ರತಿಯಂತ ಮಗಳ ಕೊಟ್ರ, ಸಿರಿಗೆ ಗತಿ ಇಲ್ಲ ಕುಂಡ್ರು ಚಾನ ಬಂಗಾರದ ಬಿಸುಕಲ್ಲ. ಹಸುಗೇಡಿ ಮಾವನ್ನ ಹಾಸಿಗೆಯಾಗ ಕರ್ಕೊಂಡ್ರ, ಮಿಸ್ಕ್ಯಾಡಿ ಕೌದಿ ಹರಿಯ ತಾನ ಬಂಗಾರದ ಒಳಕಲ್ಲ. ಸೌಕಾರ ನಾಂತ ಮಸಲತ್ತ ಮಾಡ್ಯಾನ, ಮಣಿಯಾಗ ಮುಟ್ಟಿಗಿ ಜ್ವಾಳ ಇಲ್ಲ ಬಂಗಾರದ ಬಿಸುಕಲ್ಲ. ಬಿದ್ದೋಡಿ ಬೀಗನ್ನ ಮನಿಯಾಗ ಇಟ್ಟುಕೊಂಡ್ರ, ಸದ್ದಿಲ್ದ ಸಂದಕ ತೆರಿಯ ತಾನ ಬಂಗಾರದ ಒಳಕಲ್ಲ. ಏ ಏ ಕಿಸಬಾಯಿಗೊಳ್ರಿ, ಹಿಂಗ ಹಾಡುದಾ? ಸರಿ ಹಿಂಗ ನಾ ಹಾಡ್ತೀನಿ. ಮೂರೊಂಬ ತಿಂಗಳಿಗೆ ಮೂರೇನ ಬೇಡ್ಯಾಳ, ಆಮ್ಲೇಟ್ ಬೇಡಿ ಅಳತಾಳ ಬಂಗಾರದ ಕಲಗಲ್ಲ. ಆರೊಂಬ ತಿಂಗಳಿಗೆ ಆರೇನ ಬೇಡ್ಯಾಳ, ಆಡಿ ನಮಸರ ಬೇಡ್ಯಾಳ ಬಂಗಾರದ ಕೊಳ್ಳಪಟ್ಟಿಗೆ. ಒಂಬತ್ತ ತಿಂಗಳಿಗೆ ಒಂಬೇನ ಬೇಡ್ಯಾಳ, ಕಂಬಕ್ಕ ತಕ್ಕಿ ಬಡದಾಳ ಬಂಗಾರದ ಬೆಲ್ಲುಣಿಗೆ. ಹತ್ತನೇ ತಿಂಗಳಿಗೆ ಮತ್ತೇನ ಮಾಡ್ಯಾಳ, ಖುಷಿ ನಯತ್ತಿ ಆಡಿಸಾಳ ಬಂಗಾರ
ಗೋಪಿನಾಥ, ಎಲ್ಲ ಮುಗ್ದಂಗ ಆತ್ ಕಾರ್ಯ ನಿಂದ. ಹೆಸರಡ್ ಚಂದಗೆ ಹೇಳಪ್ಪ ಹೆಣ್ತಿದ್ ಅರ್ಥ ಹಾಕಿ. ಅರ್ಥ ಹಾಕಿ ಹೇಳ್ಬೇಕ? ಹೌದು ಕೇಳ. ಹಂಗಾರ ಅಚ್ಚಿಕಿಚ್ಚಿಕ್ ಹೊಳಿ ಕಾಲಾಗ ಪಂಚೆ ರುಳಿ, ಹೊಳಿ ಇಳಿಲಿಲ್ಲ ಮಾರಿ ತೊಳಿಲಿಲ್ಲ ಆಕಿ ಅಂತ ನನಗೆ ತಿಳಿಲಿಲ್ಲ. ರಾಧಾ ಶಬ್ಬಾಸ್. ಹಾ ರಾಧಾಬಾಯಿ, ಹೆಂಗ್ ಹೇಳಿದ್ ನೋಡ್ ನಿನ್ ಗಂಡ? ನೀನು ಹಂಗ ಹೇಳುವ ಅರ್ಥ ಹಾಕಿ ಚಂದಗೆ. ನಿನ್ ಗಂಡನ ಹೆಸರ? ನನ್ ಕನ್ನಡಿದಾಗ ಅರ್ಥ ಹಾಕಕ್ ಬರಂಗಿಲ್ಲ. ಮತ್ ಮರಾಠಿಯಾಗ್ರೆ ಹೇಳ. ಮರಾಠಿಯಾಗ ಹೇಳಿ. ಆಕಡ ತೀಕಡ ಬಾಬಳ್ ಹೂಗವಲಿ ಟೇಕಾವರ್ ಗೋಪಿನಾಥ್ ರಾವಾಂಚ ನಾವ್ಗೇತು ಕಾಶಿನಾಥ್ ಮಾಮಾಚ ನಾಕವರ್. ಅಯ್ಯೋ ಹಾ ಬಾರಿ ಹೇಳಿದೆ ಹೆಸರ್ ಮತ್ತಂಗಿ. ಇರ್ಲಿ ಬಿಡ, ಹೇಳ್ರಿ ನೀವೆಲ್ಲರೂ ಊಟ ಮಾಡ್ರಿ. ಲಕ್ಷ್ಯ, ನೀನು ಊಟ ಮಾಡ್ಕೊಂಡು ಊರಿಗೆ ಹೋಗಿದ್ರೆ ಹೋಗಿಬಿಡ. ಅಂದ್ರೆ ಪೋರಿನ ಕಳಿಸ್ತೀರಿ ಏನಿಲ್ಲ? ಹ್ಯಾ ಅಕಿನೇನು ಕಳಿಸ್ತಿ? ಅಡವ್ಯಾಗಿರ ಅವ್ರು ನೀವು ಮೊದಲ. ಅಲ್ಲಿ ಡಾಕ್ಟರ್ ಇಲ್ಲ ಏನಿಲ್ಲ, ಏನಾರು ಹೆಚ್ಚ ಕಡಿಮೆ ಆದ್ರೆ ಏನು ಮಾಡೋದು? ಇಲ್ಲೆಲ್ಲ ನಮ್ಮ ಕಾಸವಕ್ಕ ಕರುಗಳು ಯಾರು ಚಂದ್ರೋಚಿಗವ ರಗಡ್ ಶಾಣ್ಯಾರದಾರು ಇಲ್ಲೇ ಬಾಣೆತನ ಮಾಡ್ತಾರೋ? ಅಲ್ಲ ಮಾವ, ನೀರೇ ಅಲ್ಲಿ ಹೋಗಿ ಏನು ಮಾಡವ? ಇಲ್ಲೇ ಆರಾಮ್ ಕಾಮಗ ಒಂದು ರೊಟ್ಟಿ ತಿಂದು ಮೊಮ್ಮಗನ ಆಡಿಸ್ಕೊತ್ ಕೂತ್ ಬಿಡಾತಿತ್ಲ. ನಂದರಿ ಏನಾಯ್ತು, ಇಲ್ಲೇ ಇದ್ ಬಿಡ್ತೇನಲ್ಲ. ಹೌದರೆ ಮೊಮ್ಮಗನ, ಏನು ಕುಂದರ್ಬೇಕತ್ ಮಾಡಿ ಕಡವ ತಿನ್ಕೋತ. ಇಲ್ಲಿರುದಾರ ದಿನ ಕಬ್ಬು ಕಡ್ಲಾಕ ಹೋಗುದು, ಬರೋ ಹೊತ್ನಾಗ ಒಂದ್ ಹೊರಿ ವಾಡಿ ತರುದು, ಹಂಗಿದ್ರ ಇರ್ಬೇಕು ನೋಡ. ನಾನು ಅಲ್ಲಿ ಅಂದಿಲ್ ಬಾಬಾ, ನೀ ಅರ್ಧ ಲೀಟರ್ ಹಾಲು ಕೊಟ್ರೆ ಏನ್ ಬಿ ಎಲ್ಲ ಮಾಡ್ತೇನೆ. ಏ ಒಳೆ ಕುಡ್ತೇವಪ್ಪ ಹಾಲಾ? ಹಾಲು ಅಟ್ಟ ಯಾಕ? ಅದ್ರ ಕೂಡ ಪಾವ್ ಕಿಲೋ ಕಾರಿಕಾ ಮನುಕಾ ಗೋಡಂಬಿ ಬದಾಮಿ ಎಲ್ಲ ತಂದು ಕೊಡ್ತೇವ. ಕಮ್ಮಗ ತಿಂದ ಓಕಳಾಗ ಜಾಡ್ರ ಭೀಮಾಣನ ಕೂಡ ಕುಸ್ತಿ ಒಂದು ಮಾಡಾಕತ್ತ. ಅಲ್ಲ ಪಾವಣೆ, ನಿಮ್ ಊರಾಗ ಚಜ್ಜಿ ರೊಟ್ಟಿ ಹಸಿಮೆಣಸಿಗೆ ಕಾರ್ ಸಿಗಂಗಿಲ್ಲ, ಇಲ್ಲಿ ಹಾಲು ಬೇಡ್ತ್ರಿ ಆ ಮಕ್ಕಳ್ರೆ. ಗೋಪ್ಯ, ನಿಮ್ ಮಾವನಟ್ ಕಮ್ಮಗ ಮೈಸಪಾಯನ ಮಗ ಹಾಲದು ಬೇಡ್ಲಾತ್ಯಾನ. ಹೋಗ್ಲಿ ಬಿಡ, ನಿನ್ನ ಹೆಂಡ್ ಮಾತ್ರ ಚೊಚ್ಚಲು ಬಸರೈತಿ, ಅದಕ್ಕಟ್ಟು ಭಾಳ ಕಾಳಜಿ ಮಾಡ. ದಗದಾದು ಹಚ್ಚಬೇಡ, ಅದಕ್ಕಟ್ಟು ಹಣ್ಣ ಹಂಪ್ಲ ವಾರದಾಗ ಒಂದು ಚಿಕನ್ನ ಮಟನ್ನ ಒಂದೊಂದು ಕ್ವಾರ್ಟರ್ ವಿಸ್ಕಿ ಅದು ಕುಡಿಸುತ್ತ ಬಾ, ಬಂಗಾರ ಅಂತ ಮಗ ಹುಟ್ಟತಾನ. ಅದ್ರ ಕಾಳಜಿ ಬಿಡ್ನಿ, ಇನ್ನು ನಾನು ಕೆಲಸ ಏನೈತೆ ಆಕಿ ಹಡಿತಾನ ಬರೀ ಆಕಿನ ಮೇಸೂದ ಮಾಡ್ತಾನ. ಹಾ ಹಂಗಾರ ನಾನು ನಡಿಲೆ. ಹ್ಞೂ ಹೋಗಿ ಬಾರಪ್ಪ ಅಂತ. ಹಾ ಹಾ ಮಾಡ್ಕೊಂಡನ. ಇಂದ್ರ ಇಂದ ನಾಳೆ ಅಂದ್ರ ನಾಳೆ ಹಡಿತಿ, ನಾ ಹೆಂಗ್ ಬಾವ ಹಾಕನು? ಹೆಂಡ್ರು ಮಕ್ಕಳು ಇದ್ದವ್ರ ಎಂದ್ರೆ ಬಾವ ಹಾಕಾರನ ಮಳ್ಳ ಹಳೆ ಮಳ್ಳ. ಮಕ್ಕಳು ಹಡಿಯೋ ತ್ರಾಸ ನಿಮಗೆ ಹಂಗ ಗೊತ್ತಾಕೇತಿ ಗಂಡಸರುಗಳಿಗೆ? ನೀನು ಒಮ್ಮೆ ಬಸರಾಗ ಅಂದ್ರ ಗೊತ್ತಾಕೇತಿ, ಮಾಡೋದಿಲ್ಲ ಮಾಡಿ ಆರಾಮ ಇರ್ತೀರಿ. ಹೋಗ್ಲಿ ಬಿಡ, ನಿನಗೆ ಏನಾರೇ ಆಗೈತಿ ಇವತ್ತು ಹಿಂಗ್ಯಾಕ್ ಮಾಡಾಕತ್ತಿ? ಹಂಗೇನ್ರ ತ್ರಾಸ ಹಾಕಿತ್ತು ಅಂದ್ರೆ ಹೇಳ, ಮತ್ತೆ ಗಪ್ಪನ ಹೋಗಿ ಕಾಸೋ ಹಾಕನ್ ಕರ್ಕೊಂಡು ಬರ್ತಾನ. ತ್ರಾಸ ಹಾಕೈತಿನ ಅಂತ ಮತ್ತೆ ಕೇಳ್ತಿಯಲ್ಲ, ಯಾನ್ ಹೇಳಿ? ನನ್ನಡೂಸಲಾಕತ್ತೈತಿ, ಕೈ ಕಾಲು ಬಳ ಬಳ ಮಾಡ್ತಾವು, ಹೊಟ್ಟಾಗಿದ್ದು ಕೂಸು ಠಣ ಠಣ ಅಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಂಗ್ಯಾರಗತ್ತೆ ಜಿಗ್ದಾಡಕತ್ತೈತಿ. ಹಾ ಹೌದು ಗಪ್ಪನಿ, ಯಾಕಂದ್ರ ಹಲಗಣಿ ಹಣಮಾಪಗ ಹರಕಿ ಹೊತ್ತು ಕೂಸೈತೆ ಅದ, ಅದ ಹಂಗ ಜಿಗದಾಡುದ. ಅಯ್ಯೋ ದೇವಾ ಪರಮಾತ ಕಾಯ್ ಕರ್ರೆ ಬಾಬಾ. ಇವತ್ತು ಕೆಲಸ ಹುರುಪಾಗಂಗ್ ಕಾಣ್ತೈತಿ ಗಪ್ಪ, ಗಪ್ಪನ ಹೋಗಿ ಕರ್ಕೊಂಡು ಬರ್ತಾನೆ. ಲೌಕರ್ ಹೋಗಿ ಕರ್ಕೊಂಡು ಬರೋ. ಅಯ್ಯೋ ಮತ್ ಯಾನ್ ಮಾರ್ ನೋಡ್ದಿ? ಹಾ ಹೊಂಟ್ನೆ ಹೊಂಟ್ನೆ. ಅಯ್ಯೋ ರಾಧಾ ರಾಧಾ ಬತ್ತಾನೆ? ಬಂದೈತ್ ಬಾರೋ. ಹಾ ಗಂಡೋ ಹೆಣ್ಣೋ? ಗಂಡು. ಗೋಪಿನಾಥ? ಏ ಗೋಪಿನಾಥ. ಬಾರಪ್ಪ ಕಾಶಿನಾಥ. ಏನು ಬಾಳ ಸಂತೋಷದಾಗ ಅದಿರ್ಲ? ಡಿಲಿವರಿ ಒಂದ್ ಆತ್ಲ. ಗಂಡು ಹೆಣ್ಣು? ಛತ್ರಪತಿ ಶಿವಾಜಿ ಹುಟ್ಟಿ ಬಂದ್ಲ. ಎಂದ್ ಹುಟ್ಟಿ ಬಂದು? ಇಂದಿಗೆ 13 ದಿವಸ ಆತು. ಮತ್ತೇನು, ನನ್ನ ಮದುವೆ ಮಾಡಿ ಪುಣ್ಯ ಕಟ್ಕೊಂಡ್ರೆ 2-3 ಡಜನ್ ಬರೀ ಹೆಣ್ಣು ಹಡಿತನ ನನಗೆ ಮಾತು ಕೊಟ್ಟಿದ್ದೆ, ಈಗ ನೋಡಿದ್ರೆ ಗಂಡು ಹಡ್ದಿ.
ಎಲ್ಲಿ ಹೋತ ನಿನ್ನ ಮಾತ? ಈಗೇನಾಗೈತಿ, ಇಟ್ಟರ ಮೇಲೆ ಮುಗಿತನ? ಈಗ ನಾಂದಿ ಚಾಲು ಆಗೈತಿ, ಇನ್ನು ಮುಂದೆ ನೋಡ್ಲ ಬರೇ ಹೆಣ್ಣ. ಇರ್ಲಿ ಬಿಡು, ಹೆಸರು ಏನ್ ಇಡ್ಬೇಕತ್ ಮಾಡಿ? ಶಿವಾಜಿ. ಎಲ್ಲಿ ಶಿವಾಜಿ? ನನ್ನ ಮಗಳು ಹಡ್ತಾಳ ಅಂದ್ರೆ ನಮ್ಮ ಅಪ್ಪನ ಹೆಸರು ಜಗನ್ನಾಥ ಇಡಾವನ. ಎಲ್ಲಿ ಜಗನ್ನಾಥ? ಜಗನ್ನಾಥೋ ಏನು ವಿಶ್ವನಾಥೋ, ಶಿವಾಜಿನ ಇಡಾವನ. ಏ ಗೋಪಿನಾಥ, ಯಾಕೆ ಜಗಾಡ್ತೀರಿ ಅಳ್ಯ ಮಾವ? ಹೌದ್ ಮತ್ ನಾನ್ ಹೊಡೆದಿ ಅಂದ್ರೆ ನಮ್ಮ ಮುತ್ಯಂದ ಹೆಸರು ಇಡ್ತೀನ. ನೋಡು ಗೋಪಿನಾಥ, ಇದು ತಿಟ್ಟ ಹಿಡಂಗ್ ಕಾಣ್ತೈತಿ. ಅವ್ರ ಮುತ್ಯಂದು ಬೇಡ, ನಮ್ಮ ಮುತ್ಯಂದು ಬೇಡ. ನಿಮ್ ಮುತ್ಯನ ಹೆಸರು ಇಟ್ಬಿಡಿ ಚಂದ್ರಾಮತ್. ಅವನ ಜನ್ಮ ಹೆಸರ ಚಂದ್ರಾಮತ್ ಬಂದೈತಿ. ಚಂದ್ರಾಮತ್ ಇಡುದು, ಶಿವಾಜಿ ಅತ್ ಕರೀದು. ಬರೋಬ್ಬರಿ ಆತ್ ನೋಡಿ, ಈಗ ಹೆಸರು ಇಡುದು ಎಂದ್ ಮಾಡ್ರಿ? ಇವತ್ತ ಶುರು ಮಾಡ್ರಿ. ಹಂಗಾದ್ರ ಶ್ರೀರಾಮ ಶ್ರೀರಾಮ लाली जो जो लाली जो जो लाली जो, जो।